जमाने नए इरादे नए नए तेरे जज्बात आजादी के सो अंत ಒಂದು ಪ್ರೋಗ್ರಾಂ ಇವತ್ತು ವೀಕೆಂಡ್ ವಿತ್ ಸಾರಿಕಾ ನೀವೆಲ್ಲರೂ ಸಹ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಫುಲ್ ಸೆಷನ್ ಅಲ್ಲಿ ನೀವು ಯಾರೆಲ್ಲ ಇದ್ದೀರೋ ನೀವು ಹಿಂಗ ಅನ್ಕೊಂಡ್ರೆ ಸಾಕು ಆತರ ಒಂದೊಂದು ಅಚೀವ್ಮೆಂಟ್ ಮಾಡ್ತಾ ಹೋಗ್ತೀರಾ ಚಿಟ್ಕೆ ಹಾಕ್ದಂಗ ಆಗ್ತಾ ಇರುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಕೊಡಕ್ ಬರ್ತಾ ಇದಾರೆ ನಮ್ಮಲ್ಲೇ ಒಬ್ಬ ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು ಮೋದಿಕೆರೆಯಲ್ಲಿ ತುಂಬಾ ಜನನ ಗ್ರೇಟ್ ಪರ್ಸನ್ಸ್ ನೋಡಿರ್ತೀವಿ ಆದ್ರೆ ನಮ್ ಗ್ರೂಪ್ ಅಲ್ಲಿ ಸೊ ಇಷ್ಟು ಫಾಸ್ಟ್ ಆಗಿ ಸ್ಪೀಡ್ ಆಗಿ ಅಚೀವ್ ಆಗ್ತಾ ಇದಾರೆ ಸೊ ಹೇಳ್ಬೇಕು ಅಂತಂದ್ರೆ ಇವರು ಜಸ್ಟ್ ಕಾಲೇಜ್ ಮುಗಿಸ್ಕೊಂಡಿದ್ರು ಬಿ ಕಾಮ್ ಆಗಿತ್ತು ಆದ್ರೆ ಏನಾದ್ರೂ ಮಾಡ್ಬೇಕು ಅಂತ ಹುಡುಕ್ತಾ ಇದ್ರು ಅಂತ ಟೈಮಲ್ಲಿ ಜಾಬ್ ಹೋಗಿದ್ರು ಜಾಬ್ ಅಂದ್ರೆ ಗೊತ್ತಲ್ವಾ ಸೊ ನಾವು ಇನ್ನೊಬ್ರ ಕೆಳಗೆ ಕೆಲಸ ಮಾಡ್ತಾ ಇರ್ಬೇಕು ಅವ್ರು ಹೇಳ್ದಂಗ್ ನಡ್ಕೊಂತ ಇರ್ಬೇಕು ಆವಾಗ ಸ್ಟ್ರೆಸ್ ಆಗ್ತಾ ಇತ್ತು ಇಷ್ಟ ಆಗ್ತಾ ಇರ್ಲಿಲ್ಲ ಆದ್ರೆ ಕೆಲಸ ಮಾಡ್ಬೇಕು ಅನ್ನೋ ತರ ಆಗಿತ್ತು ಆವಾಗ ಡಿಸೈಡ್ ಮಾಡಿದ್ರು ಈ ಅವಕಾಶ ಸಿಕ್ತು ಹಾಲಿಡೇಸ್ ಅಲ್ಲಿ ಏನಾದ್ರೂ ಮಾಡೋಣ ಅನ್ನೋ ಟೈಮಲ್ಲಿ ಎಷ್ಟೋ ಜನ ಹಾಲಿಡೇಸ್ ಅಲ್ಲಿ ಮಕ್ಳು ಏನ್ ಮಾಡ್ತಾರೆ ಸೊ ಪಾರ್ಟಿ ಮಾಡ್ತಾ ಇರ್ತಾರೆ ಫಿಲಂ ಹೋಗ್ತಾ ಇರ್ತಾರೆ ಟಿವಿ ನೋಡ್ತಾ ಇರ್ತಾರೆ ಆದ್ರೆ ಈ ಹುಡುಗಿ ಏನ್ ಸ್ಪೆಷಾಲಿಟಿ ಅಂದ್ರೆ ಏನಾದ್ರೂ ಮಾಡ್ಬೇಕು ಅನ್ನೋ ಗ್ರೋತ್ ರಿಲೇಟೆಡ್ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ದಕ್ಕೆ ಈ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಅಂತ ಅವಕಾಶದಲ್ಲಿ ಇವತ್ತು ಏನೆಲ್ಲ ಮಾಡಿದ್ದಾರೆ ಹೇಗೆಲ್ಲ ಮಾಡಿದಾರೆ ಅಂತ ನೀವೇ ಕೇಳಿಸ್ಕೊಂತೀರಾ ಅವರ ಒಂದು ಮೋದಿಕೆ ಜರ್ನಿ ಅಂತ ಹೇಳ್ತೀನಿ ಬ್ಯಾಂಗ್ಳೂರಲ್ಲಿ ಇರೋದು ಆರ್ ಆರ್ ನಗರ್ ಅಲ್ಲಿ ಸೊ ಬಿ ಕಾಮ್ ಮುಗಿಸ್ಕೊಂಡು ಬಂದಿರೋಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫಾರಿನ್ ಟ್ರಿಪ್ ಫಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ ನೆಕ್ಸ್ಟ್ ಕಾರ್ ಫಂಡ್ ಹೋಮ್ ಫಂಡ್ ಗೆ ರೇಸ್ ಅಲ್ಲಿ ಇದಾರೆ ಪ್ಲಾನ್ ಮಾಡ್ತಾ ಇದಾರೆ ಅವರಷ್ಟೇ ಅಂದ್ರೆ ಅವ್ರ ಟೀಮ್ ಅಲ್ಲೂ ಸಹ ಸಕ್ಸಸ್ ಮಾಡಕ್ಕೆ ಹೊರಟಿದ್ದಾರೆ ಡೈರೆಕ್ಟರ್ಸ್ ನ ಕ್ವಾಲಿಫೈ ಮಾಡಿಸಿದ್ದಾರೆ ಕ್ವಾಲಿಫೈ ಡೈರೆಕ್ಟ್ ಕ್ರಿಯೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೊ ಅವ್ರನ್ನ ಇಂಟ್ರೊಡಕ್ಷನ್ ಮಾಡುವಂತ ಸಮಯ ಆರ್ ಯು ರೆಡಿ ಎಲ್ಲರೂ ಸಹ ರೆಡಿ ಇದ್ದೀರಾ ಎಸ್ ಸೊ ಇವತ್ತಿನ ಸ್ಪೆಷಲ್ ವ್ಯಕ್ತಿ ಲೆಟರ್ಸ್ ಇನ್ವೈಟ್ ಮೋನಿಕಾ ಆನ್ ದಿ ಸ್ಕ್ರೀನ್ ಸೊ ಹಲೋ So thank you for the introduction. Thanks for the introduction, auntie. Thank you. So ee bandu opportunity kottiradakke especially nimge manjula auntige bavya kange ellargu nanu thanks heltini and ishtu chick vayasige success seminar annodu adu thumba doddu vishaya ನಾನ್ ಹೇಳ್ತಿದ್ದೀನಿ ನಾನ್ ಮಾಡ್ತಾ ಇದ್ದೀನಿ ನಂಗೆ ತುಂಬಾ ಖುಷಿ ಆಗ್ತಿದೆ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತಾನು ನನಗೆ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ನನ್ ಇವತ್ತು ವಾವ್ ಸೋ ನೈಸ್ ಮೋನಿಕಾ ಖಂಡಿತ ನನ್ಗೂ ಖುಷಿ ಆಗ್ತಾ ಇದೆ ಒಂದು ಉಡುಪಿ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ ನೋಡಿದ್ದೆ ನೀನ್ ಎಂಜಾಯ್ ಮಾಡೋದು ಎಲ್ಲ ಸಹ ಆ ಸೆಲೆಬ್ರೇಷನ್ ಮಾಡೋದು ಇವತ್ತು ನಿಂದೆ ಆದ ಸೆಮಿನಾರು ಕೇಳಿಸ್ಕೊಳಕ್ಕೆ ನಾನು ಸಹ ಕಾಯ್ತಾ ಇದ್ದೀನಿ ನಿನ್ನ ಜರ್ನಿ ಹೇಗಿತ್ತು ಅಂತ ಬಿಫೋರ್ ಮೋದಿಕೇರ್ ಅಂಡ್ ಆಫ್ಟರ್ ಮೋದಿಕೇರ್ ಏನೆಲ್ಲ ಮಾಡ್ದೆ ಹೇಗೆಲ್ಲ ಮಾಡ್ದೆ ಅಂತ ಸೊ ವಿವರವಾಗಿ ಇಲ್ಲಿ ಇರೋರ್ಗೆಲ್ರಿಗೂ ಸಹ ನಿನ್ನ ಒಂದು ಅಚೀವ್ಮೆಂಟ್ ಹೇಗಾಯ್ತು ಅದೆಲ್ಲ ಸಹ ತಿಳಿಸ್ಕೊಡಕ್ಕೆ ಕೇಳ್ತಾ ಇದ್ದೀನಿ ಶೋರ್ ಶೋರ್ ಖಂಡಿತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಚಿಕ್ಕದಾಗಿ ಅಂದ್ರೆ ಈಗ ಕೊರೋನಾ ಟೈಮ್ ಎಲ್ಲ ಇದೆ ಎಲ್ಲಾರು ಮನೇಲಿ ಕುತ್ಕೊಂಡು ನೋಡೋ ಅಂತ ಆಪರ್ಚುನಿಟಿ ಸಿಕ್ಕಿದೆ ನನ್ನನ್ನ ಅಥವಾ ಇವಾಗ ಯಾರ್ಯಾರದೆಲ್ಲ ವೀಕೆಂಡ್ ವಿತ್ ಸಾರಿಕಾ ಆಯ್ತು ಅವ್ರನ್ನೆಲ್ಲ ಸೊ ನಾವು ದೇವ್ರಿಗೊಂದು ಹೇಳ್ಬೇಕು ಈ ತರಾನು ನಾವು ಕನೆಕ್ಟ್ ಆಗಿದೀವಿ ಸೊ ಯಾ ಸೊ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಅಂಡ್ ಎಲ್ಲಾರ್ಗು ಕೂಡ ನನ್ಗೆ ಏನ್ ಹೇಳ್ಬೇಕಂತಾನು ಗೊತ್ತಾಗ್ತಿಲ್ಲ ತುಂಬಾ ಖುಷಿ ಆಗ್ತದೆ ಇವತ್ತು ಸೊ ಲೆಟ್ ಸ್ಟಾರ್ಟ್ ಮಾಡ್ತೀನಿ ನಾನೀಗ ಸೊ ನೀವು ಎಲ್ಲಾರು ಏನ್ ನೋಡ್ತಾ ಇದ್ದೀರಾ ನನ್ನ ನನ್ಗೆ ಇವಾಗ ಜಸ್ಟ್ 21 ವರ್ಷ ಅಷ್ಟೇ ಬಟ್ ನಾನು ಮೋದಿ ಕೇರ್ ಬಂದು ಜಾಯ್ನ್ ಆಗಿದ್ದು 2019 ನನ್ಗೆ ಅವಾಗ 19 ಇಯರ್ಸ್ ಇತ್ತು ಇನ್ಫ್ಯಾಕ್ಟ್ ಸೊ ನನ್ ಇವನ್ ನನ್ ಡೇಟ್ಸ್ ಕೂಡ ನನ್ಗೆ ನೆನಪಿದೆ ಕರೆಕ್ಟ್ ಆಗಿ ನಾನು June 1st 2019 ಜಾಯ್ನ್ ಆಗಿದ್ದು ಮೋದಿ ಕೇರಿಗೆ ಅವಾಗ ಹೇಗಿತ್ತು ಅಂತಂದ್ರೆ ನಾನ್ ಯೂಶಲಿ ಏನ್ ಮಾಡ್ತೀನಿ ನನ್ಗೆ ಟೈಮ್ ವೇಸ್ಟ್ ಮಾಡಕ್ಕೆಲ್ಲ ಇಷ್ಟ ಆಗಲ್ಲ ಏನಾದ್ರು ಪ್ರೊಡಕ್ಟಿವ್ ಆಗಿ ಮಾಡ್ಬೇಕು ಸೊ ಈಗ ಏನೋ ನೋಡ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೋದಿ ಕೇರ್ದು ಪಿಕ್ಚರ್ಸ್ ಇತ್ತು ನಮ್ ಮನೇಲಿ ಮೋದಿ ಕೇರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ವಿ ಹೇಗೆ ಅಂತ ಅಂದ್ರೆ ಮುಂಚೆ ಅಮ್ಮ 12 ಇಯರ್ಸ್ ಬ್ಯಾಕ್ ಮೋದಿ ಕೇರ್ ಅಲ್ಲಿ ಕನ್ಸಲ್ಟೆಂಟ್ ಆಗಿದ್ರು ನನಗು ಗೊತ್ತಿತ್ತು ನನ್ನನ್ನು ಟೌನ್ ಹಾಲ್ ಅಲ್ಲಿ ಮೀಟಿಂಗ್ ಎಲ್ಲ ನಡೀತಿದ್ದಾಗ ಕರ್ಕೊಂಡ್ ಬರ್ತಿದ್ರು ಕೂಡ ಇವಾಗ ನಾನಿಲ್ಲಿ ಒಂದು ಚಿಕ್ಕ ಸ್ಟೋರಿ ಹೇಳಲೇಬೇಕು ಎಲ್ಲಾರ್ಗು ಇದು ಒಂದ್ ಸ್ವಲ್ಪ ಫನ್ನಿ ಆಗಿದೆ ಅಂದ್ರೂ ಕ್ಯೂಟ್ ಆಗಿದೆ ಸೊ ಇದನ್ನ ನಾನು ಹೇಳ್ತೀನಿ
ಸೊ ಅಮ್ಮ ಒಂದಿನ ಟೌನ್ ಹಾಲ್ಗೆ ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು. ಅವತ್ತು ಸಂಡೇ ಇತ್ತು ಅನ್ಸುತ್ತೆ, ಬಹುಶಃ ಸಂಡೇ. ಒಂದು ಬಾಟಲ್ ಕೂಡ ನಾನು ತಗೊಂಡ್ ಹೋಗಿದ್ದೆ, ಅದನ್ನ ಬಾಟಲ್ ನ ಮರ್ತಿ ಬಂದ್ಬಿಟ್ಟಿದ್ದೀನಿ ಮನೆಗೆ. ಒಂದು ಮೋದಿ ಕೇರ್ ಸೆಮಿನಾರ್ ಇದೇ ತರ ಯಾರ್ದೊಂದು ನಡೀತಿತ್ತೇನೋ, ಬಂದ್ಬಿಟ್ಟಿದ್ದೀನಿ. ನನ್ಗೆ ಅವತ್ತ ಮಕ್ಕಳು ಜಸ್ಟ್ ನಾನು 3rd standard ಇದ್ದೆ. ನಾನು ನಂಗೆ ಅದೇ ಬಾಟಲ್ ಬೇಕು ಹಾಗೆ ಹೀಗೆ ಅಂತೆಲ್ಲ ಫುಲ್ಲು ಜಗಳ ಮಾಡಿ ಅಮ್ಮನ ಹತ್ರ ಓಡಿಸ್ಕೊಂಡು. ಸೊ ನೋಡಿ, ನಾನೇನೋ ನಾನು 12 years ಹಿಂದೆನೆ ಮೋದಿ ಕೇರ್ಗೆ ಕನೆಕ್ಟ್ ಆಗಿದ್ನ, ಎಲ್ಲೆಲ್ಲಿಂದ ಕನೆಕ್ಟ್ ಆಗಿರ್ತೀವಿ ಅಲ್ವಾ. ಸೊ ಆ ತರ ಎಲ್ಲ ನನ್ಗೆ ನಾನೇ ಕನೆಕ್ಷನ್ ಎಲ್ಲ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಬಟ್ ಐ ಆಮ್ ಥರೋಲಿ ಎಂಜಾಯಿಂಗ್ ಮೈ ಮೋದಿ ಕೇರ್ ಲೈಫ್. ಟು ಬಿ ಆನೆಸ್ಟ್, ತುಂಬಾ ಚೆನ್ನಾಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದು 2019 ಅಲ್ಲಿ. ನನ್ಗೆ ನನ್ನ ಪೇರೆಂಟ್ಸ್ ಇಂದ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಕ್ತು. ಯೂಶಲಿ ನನ್ನ ಮಕ್ಕಳು ಏನೋ ಮಾಡ್ತಿದ್ದಾರೆ, ಇನ್ನ ಡಿಗ್ರಿನೂ ಕಂಪ್ಲೀಟ್ ಆಗಿಲ್ಲ ಅಂತ ಭಯ ಇರುತ್ತೆ ಯಾವ್ದೇ ಒಂದು ಪೇರೆಂಟ್ಸ್ ಆಗಲಿ. ಬಟ್ ನಮ್ಮನೇಲಿ ಆ ತರ ಅಲ್ಲ, ಏನ್ ಮಾಡ್ತೀಯಾ ಮಾಡು, ನಮ್ ಸಪೋರ್ಟ್ ಇದೆ. ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಆಮೇಲೆ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಶಾಂಪೂ ಇಂದ. ಅದ್ರದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ ಕೂದಲು ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ ಕೇಳ್ತಿದ್ರು, ಏನ್ ಹಚ್ಕೊಂಡ್ಯಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಉದ್ದ ಇದೆ, ಎಷ್ಟು ತುಂಬಾ ಸ್ಟ್ರಾಂಗ್ ಆಗಿದೆ, ಆ ತರ ಎಲ್ಲ ಹೇಳ್ತಿದ್ರು. ಸೊ ನಾನು ಅವ್ರಿಗೆ ರೆಕಮೆಂಡ್ ಮಾಡಿದೆ ಹೆನ್ನಾ ಜೋಜೋಬಾ ಶಾಂಪೂ, ಮೈ ಫೇವ್ರೇಟ್, ಮತ್ತೆ ಕಂಡೀಷನರ್ ಫ್ರೂಟ್ ಆಫ್ ದಿ ಅರ್ಥ್. ಇದು ನೀವು ನಂಬಲ್ಲ, ಜಸ್ಟ್ 1st month ಅಲ್ಲೇ ನಾನು 5 kits ನ ರೆಕಮೆಂಡ್ ಮಾಡಿದೀನಿ ನನ್ನ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿಗೆ, ವಿಚ್ ವಾಸ್ ನನ್ಗೆ ನಂಬಕ್ ಆಗಿಲ್ಲ. ದೆನ್ ನನ್ನ ಒಂದು ಎನರ್ಜಿ ಬಿಲ್ಡ್ ಆಗಿ, ಓಕೆ ನಾನು ಏನೋ ಮಾಡ್ಬೋದಿಲ್ಲಿ ಅಂತ ಅನ್ಕೊಂಡು ನಾನು 1st month ಫಾಸ್ಟ್ ಆಗಿ ಸೀನಿಯರ್ ಕನ್ಸಲ್ಟೆಂಟ್ ಆದೆ, FSP ಅಲ್ಲಿ ಬಂತು ನಂದು. ಸೊ ಅವಾಗ ಇನ್ನೂ ಖುಷಿ ಆಯ್ತು. ಹಾಗೆ ಮಾಡ್ತಾ 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 ಇವಾಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಇಲ್ಲಿ ಬಂದಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಎಷ್ಟು ಖುಷಿ ಅಂತ ಅಂದ್ರೆ ಹೇಳೋದಕ್ಕಾಗಲ್ಲ. ಫಸ್ಟ್ ನಾನು ಹೇಳ್ಬೇಕು, ನನ್ ಮೆಂಟರ್ ಇದ್ರು ಮಹಾಲಕ್ಷ್ಮಿ ಅಂತ. ಬಟ್ ಅವರು ತುಂಬಾ ಕಾರಣಗಳಿಂದ ಅವರು ಬಿಸ್ನೆಸ್ ನ ಕಂಟಿನ್ಯೂ ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳೇ ಹೇಳ್ತೀನಿ, ಬಿಕಾಸ್ ಅವ್ರು ನನ್ಗೆ ಹೇಳ್ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಅಲ್ವಾ. ಸೊ ನಾನು ಇಲ್ಲಿ ಇರ್ತಿರ್ಲಿಲ್ಲ ಅಂಡ್ ಇವತ್ತಿದ್ದೀನಿ ಅಂತಂದ್ರೆ ನಾನು ಅವ್ರು ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಬಹುಶಃ ಅವರು ಫ್ಯೂಚರ್ ಅಲ್ಲಿ ವಿಡಿಯೋ ನೋಡ್ಬೋದೇನೋ, ನಂಗೆ ಗೊತ್ತಿಲ್ಲ. ಅವಾಗ ಅವ್ರಿಗೂ ಖುಷಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಭವ್ಯ ಅಕ್ಕ. ಇವಾಗ ಒಬ್ರು ಮೆಂಟರು ಕಂಟಿನ್ಯೂಟಿ ಇಲ್ಲ ಅಂತಾನೆ, ನೆಕ್ಸ್ಟ್ ಅದು ಬರೋದು ಅವ್ರ ಮೆಂಟರ್ ಯಾರಿದ್ರು ಅವ್ರಿಗೆ, ದಟ್ ವಾಸ್ ಭವ್ಯ ಅಕ್ಕ. ಅಂಡ್ ಅವರು ನನ್ನ ಒಬ್ರು ತಂಗಿ ತರ ಟ್ರೀಟ್ ಮಾಡಿ ಲೈಕ್ ಹೇಳ್ಕೊಟ್ಟಿದ್ದಾರೆ, ತುಂಬಾ ಹೇಳ್ಕೊಟ್ಟಿದ್ದಾರೆ. ಬಿಕಾಸ್ ನೋಡಿ, ನಮ್ಗೇನು 19 years 20 years ಅಂತ ಅಂದ್ರೆ ನಮಗ್ ಬರೀ ನೆಟ್ಫ್ಲಿಕ್ಸ್ ನೋಡ್ಬೇಕು, ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೇಕು, ಬರೀ ಅದೇ ಇರುತ್ತೆ. ಬಟ್ ಅವಾಗ ನನ್ಗೆ ಒಂದು ಒಳ್ಳೆ ಬ್ರೇಕ್ ಸಿಕ್ತು. ಅಂಡ್ ಆ ಬ್ರೇಕ್ ಇಂದ ನಾನ್ ಮೋದಿ ಕೇರ್ ಅಲ್ಲಿ ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೋ ಒಂದು ಚಾನ್ಸ್ ಸಿಕ್ತು. ಸೊ ನನ್ಗೆ ತುಂಬಾ ಖುಷಿ ಇದೆ. ಎಷ್ಟು ಖುಷಿ ಇದೆ ಅಂತ ಅಂದ್ರೆ ಆಗೋದೆ ಏನು, 1 ವರ್ಷದಲ್ಲಿ ನಾನು ಡೈರೆಕ್ಟರ್ ಆದೆ. ಅಂಡ್ ನನ್ಗೆ ಬೋನಸ್ ಬರೋಕ್ ಸ್ಟಾರ್ಟ್ ಆಯ್ತು. ಬೋನಸ್ ಬರಕ್ ಸ್ಟಾರ್ಟ್ ಆದಾಗ ಏನ್ ಅನ್ಸ್ತು, ನಾನು ನಿಜವಾಗ್ಲೂ ಇಷ್ಟೊಂದು ಮಾಡ್ತಿದ್ದೀನಿ, ಇನ್ನ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ, ಇನ್ನ ಕಾಲೇಜ್ ಅಲ್ಲಿ ಹೋಗ್ತಾ ಇದ್ದೀನಿ, ಹೌ ಕಮ್ ಐ ಆಮ್ ಡೂಯಿಂಗ್ ಸೋ ಮಚ್ ಆಫ್ ಮನಿ, ಈ ತರ ನನ್ಗೆ ಕ್ವೆಶನ್ ಬರೋಕ್ ಸ್ಟಾರ್ಟ್ ಆಯ್ತು. ಆ ಕ್ವೆಶನ್ ಬರ್ಬೇಕಾದ್ರೆ ನನ್ನ ಹತ್ರ ಇನ್ನ ನನ್ಗೆ ನನ್ ಮೇಲೆ ಸ್ಟ್ರಾಂಗ್ ಬಿಲೀಫ್ ಬಂತು. ಯಾವ ರೀತಿಯಲ್ಲಿ ಅಂತ ಅಂದ್ರೆ, ಸೊ ಇದನ್ನ ನೀನ್ ಒಬ್ಳೆ ಮಾಡಿದ್ರೆ ಹೇಗೆ, ನಾನು ಅದನ್ನ ಇನ್ನ ಒಂದ್ 4-5 ಜನ ಕೊಟ್ಟಿ ಅವರಿಂದ ಅವರು ಈ ತರ ಎಲ್ಲ ಎಂಜಾಯ್ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ದೆನ್ ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಮೈ ನೆಟ್ವರ್ಕ್. ಟು ಬಿ ಆನೆಸ್ಟ್, ನನ್ಗೆ 1st 1 year ನಾನು ಏನು ಮಾಡಿಲ್ಲ ಅಂತಾನೆ ಹೇಳ್ಬೋದು. ಬಟ್ ನನ್ಗೆ ಯಾವಾಗ ಸೀರಿಯಸ್ನೆಸ್ ಬಂತು, ದೆನ್ ಐ ಓ ಇಲ್ಲ, ಹಿಂಗ್ ಕುತ್ಕೊಂಡ್ರೆ ಆಗಲ್ಲ, ನನ್ ತರಾನೇ ಇನ್ನ ತುಂಬಾ ಜನ ಬೆಳೆಯೋರಿದ್ದಾರೆ, ಬೆಳೆಸ್ಬೇಕು. ದೆನ್ ನನ್ಗೆ ಫಸ್ಟ್ ನನ್ನ ಟೀಮ್ ಮೇಟ್ ಅಂತ ನನ್ಗೆ ಸಿಕ್ಕಿದೆ ರಕ್ಷಿತಾ ಅಂತ. ಅವರು ಇವಾಗ್ಲೂ ಕೂಡ ನನ್ನ ಜೊತೆ ಇದಾರೆ. ಯೂಶಲಿ ಫಸ್ಟ್ ನೀವ್ ಯಾರನ್ನ ಜಾಯಿನ್ ಮಾಡಿಸ್ತೀರ ಅವರು ಇರಲ್ಲ ಅಂತ ಹೇಳ್ತಾರಲ್ವಾ, ಬಟ್ ಅವ್ರು ಇದಾರೆ ನನ್ ಜೊತೆ, ಇನ್ನ ಇದಾರೆ. ಅವರು ಸಖತ್ತಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ, ಅವರು ಕೂಡ ರೆಕಗ್ನೈಸ್ ಆಗ್ತಿದ್ದಾರೆ. ದೆನ್ ಒಬ್ರು ಬರ್ತಾರಪ್ಪ ನನ್ ಟೀಮ್ಗೆ, ಅಯ್ಯೋ ಅದೇನ್ ಲಕ್ ತಗೊಂಡ್ ಬರ್ತಾರೋ, ಅದೇನ್ ಬಿಸ್ನೆಸ್ ಮಾಡ್ತಾರೋ. ಅವ್ರ ಜೊತೆ ಅವ್ರಿಗೆ ರೆಕಗ್ನೈಸೇಷನ್ ಸಿಗೋದಲ್ದೆ ನನ್ಗೂ ಕೂಡ ಸಿಗಕ್ ಸ್ಟಾರ್ಟ್ ಆಯ್ತು.
ದಟ್ ಇಸ್ ಮೈ ಬಿಲವ್ಡ್ ಒನ್ ಸುಶ್ಮಿತಾ. ಎಲ್ಲಾರು ನೋಡಿರ್ತೀರಾ ಅವ್ರದ್ದು ಫಸ್ಟ್ ಸಾರಿಕಾ ವೀಕೆಂಡ್ ವಿತ್ ಸಾರಿಕಾ ಅದರಲ್ಲಿ. ಸೊ ಅವರಿಂದ ನಂದು ಗೇಮೇ ಚೇಂಜ್ ಆಯ್ತು ಅಂತಾರಲ್ವಾ. ಸೊ ಅವ್ರು ಬಂದ್ರು, ಅವ್ರ ಟೀಮ್ ಸ್ಟಾರ್ಟ್ ಆಯ್ತು. ದೆನ್ ನೋಡಿ YMCA-ಲಿ ಇಟ್ ಇಸ್ ಮೋನಿಕಾ ಸುಶ್ಮಿತಾ, ಮೋನಿಕಾ ಸುಶ್ಮಿತಾ ಈ ತರಾನೇ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಒಂದು ಎರಾ ಅಂತ ಹೇಳ್ತಾರಲ್ವಾ, ಹುಡ್ಗಿರ್ ಸ್ಟಾರ್ಟ್ ಮಾಡಿ ಅದೇ ತರ ಆಗೋಗ್ಬಿಡ್ತು. ಅಂಡ್ ನಾವು ಹೇಗ್ ಬೆಳಿತಿದೀವ ಅಂದ್ರೆ, ನಾವ್ ಹೇಳ್ತಿದ್ ಗೊತ್ತಾ, ಹಾವ ಯು ಅಂತ ಯಾರಾದ್ರು ಕೇಳಿದಾಗ ಮೋದಿ ಕೇರಲ್ಲಿ ಹೇಳ್ಕೊಳೋದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಹೇಳ್ಬೇಕು. ಸೊ ನಾವ್ ಇವಾಗ ಇರೋದೇ ಹಾಗೆ. ಸೊ ನಮ್ಗೆ ತುಂಬಾನೇ ಖುಷಿ ಇದೆ. ನನ್ಗೆ ನಂತರ ಒಂದು ವುಮೆನ್ ಆಂಟರ್ಪ್ರಿನರ್ ಆಗ್ಬೇಕಂದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತು ಚಿಕ್ಕೋಳಿಂದಾನು ಅಷ್ಟೇ. ಬಟ್ ಇವಾಗ ನಂತರದವ್ರು ನನ್ನ ಮೀರಿಸೋರ್ ಸಿಕ್ತಿದಾರಲ್ವಾ, ವಿಚ್ ಇಸ್ ವೆರಿ ಗುಡ್. ಅವಾಗ್ಲೇ ಇನ್ನ 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 ಚೆನ್ನಾಗಿ ಸಖತ್ತಾಗಿದೆ ಇವಾಗ, ಅದಾಗ್ತಿದೆ. ನಮ್ಗೆ ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ. ಅಂಡ್ ನಾನ್ ಇನ್ನೊಂದು ಹೇಳಲೇಬೇಕು, ಮೋದಿ ಕೇರ್ ಅಲ್ಲಿ ಬಂದಿರೋ ಅಮೌಂಟ್ ಅದು ನನ್ಗೆ ಎಷ್ಟು ಹೆಲ್ಪ್ ಮಾಡಿದೆ ಅಂದ್ರೆ, ನಾನು ಅದನ್ನ ಎಕ್ಸ್ಪ್ರೆಸ್ ಕೂಡ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಫೈನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ, ಎಲ್ಲಾರ ಮನೇಲೂ ಇರುತ್ತೆ. ಅದು ಈ ಕೊರೋನಾ ಟೈಮಲ್ಲಿ ಓ ಮೈ ಗಾಡ್ ಅದು ತುಂಬಾ ಜಾಸ್ತಿನೇ ಆಗೋಗ್ಬಿಡುತ್ತೆ. ನಾನ್ ಅದನ್ನ ಮನೆಯವ್ರಿಗೆ ಕೊಟ್ಟಿದೀನಿ, ಮನೆಗೋಸ್ಕರ ಸ್ಪೆಂಡ್ ಮಾಡಿದೀನಿ ಅಂದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂತ, ನಾನ್ ನನ್ ಸ್ಪೆಂಡ್ ಮಾಡ್ಕೊಳೋದು ಅದು ಬೇರೆ ವಿಷಯ, ಬಟ್ ಮನೆಗೋಸ್ಕರ ನಾನು ಏನೋ ತಗೊಂಡೆ ಅಥವಾ ನಾನ್ ಮನೆಗೋಸ್ಕರ ಸ್ಪೆಂಡ್ ಮಾಡಿದೀನಿ ಎಷ್ಟು ಖುಷಿ ಕೊಡುತ್ತಲ್ವಾ. ಸೊ ಇದನ್ನೆಲ್ಲ ನೋಡಿ ನನ್ ಮನೆಯಲ್ಲಿ ಕೂಡ ನನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತು ನಾನು ಏನೋ ಮಾಡ್ತೀನಿ, ಅವ್ರಿಗೆ ಗೊತ್ತು ನಾನು ಏನೋ ಮಾಡ್ತೀನಿ ಮಾಡು. ಈವನ್ ನಾನು ನನ್ಗೆ ತುಂಬಾ ಆರ್ಗನೈಸ್ಡ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ನನ್ಗೆ ವರ್ಕ್. ಸೊ ನಾನು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ರೆ, ಪ್ರಾಡಕ್ಟ್ಸ್ ನ ನಾನು ಮಾಧವಿ ಆಂಟಿ ಡಿಪಿಎಲ್ ತಗೊಂತಿದ್ದೆ. ಬಿಕಾಸ್ ನನ್ಗೆ ನಿಯರ್ ಬೈ ಅಂತ ಅಂದ್ರೆ ಅಲ್ಲೇ, ಮತ್ತೆ ನನ್ಗೆ ಏನಾದ್ರು ಸ್ವಲ್ಪ ಅದು ಇದು ಗೊತ್ತಾಗಿಲ್ಲ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಅಲ್ಲೇ ಕೇಳ್ಬಿಟ್ಟು ತಿಳ್ಕೊಂಡ್ ಬಿಡ್ತಿದ್ದೆ. ಸೊ ನಾನು ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ಬೇಕು. ಸೊ ಅವರನ್ನ ಪ್ರಾಡಕ್ಟ್ಸ್ ತಗೊಂಡು ಮನೆಗ್ ಬಂದು ಅಣ್ಣ ಹೆಲ್ಪ್ ಮಾಡ್ತಿದ್ದ, ಪ್ರಾಡಕ್ಟ್ಸ್ ಪ್ಯಾಕ್ ಮಾಡಿ ಹೆಲ್ಪ್ ಮಾಡ್ತಿದ್ದ. ಸೊ ನಾನು ಅದನ್ನ ಹೋಗಿ ಇದ್ರ ಕೊರಿಯರ್ ಮಾಡ್ತಿದ್ದ ಇಲ್ಲ ಪೋಸ್ಟ್ ಮಾಡ್ತಿದ್ದೆ. ಸೊ ಕಂಪ್ಲೀಟ್ ಅದು ಒಂದು ಸೈಕಲ್ ಇದಲ್ಲ, ನನ್ಗೆ ಕಂಪ್ಲೀಟ್ ವರ್ಕ್ ಕ್ಲೀನ್ ಆಗಿರ್ಬೇಕು, ಆರ್ಗನೈಸ್ಡ್ ಆಗಿರ್ಬೇಕು. ಸೊ ಈ ತರ ಒಂದು ಮಾಡ್ತಾ ಮಾಡ್ತಾ ಇಲ್ಲಿ ತನಕ ನಾನು ಬಂದಿದ್ದೀನಿ. ಅಂಡ್ ನಾನು ಇವಾಗ ಹಿಂದೆ ತಿರ್ಗ ನೋಡಿದಾಗ ನಾನು ಎಷ್ಟು ಮಾಡಿದ್ದೀನಿ ಗೊತ್ತಿಲ್ಲದೆ, ಅದು ಗೊತ್ತಿಲ್ಲದೆ ಮಾಡಿರೋದಿನ್ನ ಗೊತ್ತಾಗಿ ಮಾಡಿದ್ರೆ ಎಷ್ಟು ಮಾಡಿರ್ತೀನೋ ನಂಗೆ ಗೊತ್ತಿಲ್ಲ. ಅಂಡ್ ನಾನು ರೀಸೆಂಟ್ ಆಗಿ ಮೋದಿ ಕೇರ್ ದುಡ್ಡಲ್ಲಿ ಒಂದು ಲ್ಯಾಪ್ಟಾಪ್ ತಗೊಂಡೆ, ಅದಕ್ಕಿಂತ ಮುಂಚೆ ಒಂದು iPhone 11 ತಗೊಂಡೆ, ಅದಕ್ಕಿಂತ ಮುಂಚೆ ಅಮ್ಮನ್ ಒಂದು ಫೋನ್ ಕೊಡಿಸ್ದೆ. ಸೊ ಇಷ್ಟು ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕಿದೆ ಆಲ್ರೆಡಿ. ತುಂಬಾ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಾನು ಇವಾಗ ಬಂದು ನನ್ನ ರೂಮ್ ಅಲ್ಲಿ ಕೂತಿದ್ದೀನಿ, ರೂಮ್ ಫುಲ್ ಕಿರ್ಚಾಡ ಅನ್ಸುತ್ತೆ ಖುಷಿಗೆ, ಅಷ್ಟು ಖುಷಿ ಆಗ್ತಿದೆ. ಇವಾಗ ಎಲ್ಲೂ ಮತ್ತೆ ಇಂಥ ಆಪರ್ಚುನಿಟಿ ಸಿಗಲ್ಲ, ಎಲ್ಲಿ ನಿಮ್ಗೆ ರೆಕಗ್ನಿಷನ್ ಸಿಗುತ್ತೆ ನೋ ಸಿಗಲ್ಲ. ರೆಕಗ್ನಿಷನ್ ಸಿಕ್ಕಿದ್ರು ಅದಕ್ಕೆ ಬೇಕಾಗುವಂತ ಒಂದು ಮನಿ ಸಿಗ್ತಾರಲ್ಲ, ದಟ್ ಈಸ್ ಅ ಫೈನಾನ್ಷಿಯಲ್ ಫ್ರೀಡಮ್ ಸಿಗ್ತಾರಲ್ಲ. ಬಟ್ ಮೋದಿ ಕೇರ್ ಅಲ್ಲಿ ಎಲ್ಲ ಇದೆ, ಅದೆಲ್ಲ ಇದೆ. ಮತ್ತೆ ನನ್ನ ಎಫರ್ಟ್ಸ್ ಹಾಕ್ಬಿಟ್ರೆ ಒಂದು ಎಲ್ಲ ಸಿಕ್ಬಿಡುತ್ತೆ. ಏನು ಹೇಳ್ತಾರಲ್ಲ, 7 ಲೋಕ ಇಲ್ಲೇ ಇದೆ, ಭೂಮಿ ಮೇಲೆ ಇದೆ, ಅದು ಮೋದಿ ಕೇರ್ ಅಲ್ಲೇ ಇದೆ. ಅಂಡ್ ನಾನು ಇನ್ನೊಂದು ಹೇಳಲೇಬೇಕು, ರಾಜು ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಅವ್ರ ಒಂದು ಸೆಷನ್ ಡೈಮಂಡ್ ಕ್ಲಾಸ್ ಆಗಿರ್ಬೋದು, ಮತ್ತೆ ಸೀಕ್ರೆಟ್ ಬುಕ್ದು ಅವ್ರು ಏನು ರೀಸೆಂಟ್ ಆಗಿ ಮಾಡಿದ್ರು, ಓ ಮೈ ಗಾಡ್, ನಾನು ಒಬ್ಸೆಸ್ಡ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಅಂದ್ರೆ, ಕುತ್ಕೊಂಡ್ರು ಥ್ಯಾಂಕ್ ಯು, ನಿಂತ್ಕೊಂಡ್ರು ಥ್ಯಾಂಕ್ ಯು, ಈ ತರ ಫುಲ್ಲು ಒಂಥರ ನನ್ನಲ್ಲಿ ನಾನು ಅದೊಂದು ಹ್ಯಾಬಿಟ್ ನ ರೂಢಿಸ್ಕೊಂಡ್ಬಿಟ್ಟಿದ್ದೀನಿ. ಇದು ನಮ್ಗೆ ಕಾಲೇಜಲ್ಲಿ ಸ್ಕೂಲಲ್ಲಿ ಎಲ್ಲೂ ತಿಳಿಸ್ಕೊಟ್ಟಿಲ್ಲ, ಎಲ್ಲೂ ಹೇಳ್ಕೊಟ್ಟಿಲ್ಲ, ಬಟ್ ಮೋದಿ ಕೇರ್ ಅದನ್ನ ಹೇಳ್ಕೊಡ್ತಿದ್ದೆ ಅಂದ್ರೆ ನಾವ್ ಎಷ್ಟು ಖುಷಿ ಪಡ್ಬೇಕಲ್ವಾ. ಅಂಡ್ ನಾವ್ ಈ ಖುಷಿ ಜೊತೆ ನಾವ್ ಈ ಒಂದು ಖುಷಿ ವಿಚಾರನ ಎಷ್ಟು ಜನಕ್ಕೆ ತಲುಪಿಸ್ಬೇಕಲ್ವಾ. ಸೊ ನಾನು ನನ್ ಮನ್ಸಲ್ಲಿ ಅದೇ ಇರೋದು, ನನ್ನ ಏಮ್, ನನ್ನ ಗೋಲ್ ಏನು ಅಂತ ಅಂದ್ರೆ, ಮೋದಿ ಕೇರ್ ಅಲ್ಲಿ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ನಾನು ಮೋದಿ ಕೇರ್ ಬಗ್ಗೆ ತಿಳಿಸ್ಕೊಡ್ಬೇಕು, ಅವರು ನನ್ ತರಾನೇ ಮೋದಿ ಕೇರ್ ನನ್ಗಿಂತ ಎತ್ತರವಾಗಿ ಬೆಳಿಬೇಕು, ಅದನ್ನ ನಾನ್ ನೋಡ್ಬೇಕು. ಅಂಡ್ ನಾನು ಇಯರ್ ಆಕ್ಚುಲಿ 2021 ಓತ್ ಏನ್ ತಗೊಂಡಿದ್ದೀನಿ ಅಂತ ಅಂದ್ರೆ, ಸೊ 2021 ಮಿಷನ್ ಸಮೀರ್ ಮೋದಿ ಸರ್ ಏನ್ ಮಾಡಿದ್ದಾರೆ ಅದ್ರೊಳಗಡೆ ನಾನು ಕೂಡ ಒಬ್ಳಾಗಿರ್ತೀನಿ. ಅಂಡ್ ನನ್ ಜೊತೆ ಇನ್ನ 5 ಜನ ನನ್ನ ಟೀಮ್ ಮೇಟ್ಸ್ ಕೂಡ ಬರ್ತಾರೆ. ಅಂಡ್
ಈ ಇಯರ್ ಅಲ್ಲಿ ನಾನು ಕಂಪ್ಲೀಟ್ 8 to 10 ಡೈರೆಕ್ಟರ್ಸ್ ನ ತರ್ತೀನಿ ಅಂತ ಕೂಡ ನಾನು ಪ್ರಾಮಿಸ್ ಮಾಡಿದ್ದೆ. ಆಲ್ರೆಡಿ ಇವಾಗ ಇಬ್ರಿದ್ದಾರೆ, ಇನ್ನ ಬೇಕಾಗಿರೋ 8 ಡೈರೆಕ್ಟರ್ಸ್ ಅಷ್ಟೇ ನನ್ಗೆ ಈ ಡಿಸೆಂಬರ್ ಅಷ್ಟ್ರಲ್ಲಿ ಪಕ್ಕ ಆಗ್ತಾರೆ ಅಂತ ನನಗ್ ಗೊತ್ತು. ಅಂಡ್ ಸೋ ದಿಸ್ ಇಸ್ ರಿಯಲಿ ವಂಡರ್ಫುಲ್, ಸಖತ್ ಖುಷಿ ಆಗ್ತಿದೆ. ಎಷ್ಟು ಎಕ್ಸ್ಪ್ರೆಸ್ ಮಾಡ್ಬೇಕು, ಏನ್ ತಿಳಿಸ್ಕೊಡ್ಬೇಕು ಏನು ಗೊತ್ತಾಗ್ತಿಲ್ಲ. ಅಂಡ್ ಇದ್ರಲ್ಲಿ ಜೊತೆಗೆ ನಾನು ಟ್ರೈನರ್ ಕೂಡ ಆದೆ. ಓ, ಈ ಚಿಕ್ಕ ಹುಡುಗಿ ಇಷ್ಟೊಂದೆಲ್ಲ ಮಾಡ್ತಾಳ ಅಂತ ನಮ್ಮ ಇಡೀ YMC ಟೀಮೇ ಒಂದ್ ನಿಮಿಷ ಓಕೆ ಮುಳು ಮಾಡ್ತಾಳೆ, ಚಾನ್ಸ್ ಕೊಡೋಣ, ಟ್ರೈನಿಂಗ್ ಹೇಗ್ ಮಾಡ್ತಾಳೆ ನೋಡೋಣ ಅಲ್ಲೂ ಕೊಟ್ರು. ರೀಸೆಂಟ್ ಆಗಿ ಒಂದ್ BOM ಕೂಡ ಮಾಡಿದೆ, ಮತ್ತೆ ಸ್ಕಿನ್ ಕೇರ್ ಟ್ರೈನಿಂಗ್ ಸಖತ್ ಆಗಿ ಮಾಡ್ತೀನಿ ನಾನು. ಎಷ್ಟು ಸಖತ್ ಆಗಿ ಅಂತ ಅಂದ್ರೆ, ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಸನ್ಸ್ಕ್ರೀನ್ ಇದೆ ಅಲ್ವಾ, ನಾನು ನನ್ನ ಕಸ್ಟಮರ್ಸ್ಗೆ ಅಥವಾ ನನ್ನ ಹತ್ರ ಯಾರ್ ರೆಕಮೆಂಡ್ ಮಾಡ್ಕೊಳಕ್ ಬರ್ತಾರಲ್ವಾ ಪ್ರಾಡಕ್ಟ್ಸ್ ನ, ನಾನು ಸನ್ಸ್ಕ್ರೀನ್ ಬೇಡ ಅಂತ ಹೇಳ್ತಾರೆ ಕೆಲವರು. ಸನ್ಸ್ಕ್ರೀನ್ ನೀವು ತಗೊಂಡ್ಲೇಬೇಕು, ಅದ್ರದ್ದು ಮುಖ್ಯ ವಿಷಯ ಏನ್ ಗೊತ್ತಾ ನಿಮ್ಗೆ, ನೀವು ಏನೇ ಪ್ರಾಡಕ್ಟ್ ಹಚ್ಚಿದ್ರು ಅದು ನಿಮ್ಗೆ ವರ್ಕ್ ಆಗಲ್ಲ, ಸನ್ಸ್ಕ್ರೀನ್ ಹಚ್ಚಿ ನಿಮ್ಮ ಸನ್ ಇಂದ ಡ್ಯಾಮೇಜ್. ಅವರು ಲಿಟ್ರಲಿ ನನ್ನ ವರ್ಡ್ಸ್ ನನ್ನ ಒಂದು ಮಾತಿಗೆನೆ ನಂಬಿ ತಗೊಂತಾರಲ್ವಾ, ಆ ಒಂದು ಖುಷಿ ಇದೆಯಲ್ವಾ, ಎಷ್ಟು ಚೆನ್ನಾಗಿರುತ್ತಲ್ವಾ. ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಿ ನಾವು, ಮಾತೇ ಅಲ್ಲ ಅಂತ. ಸೊ ಈ ಮಾತಿನ ಇನ್ನೊಂದ್ ಸ್ಟೋರಿ ಇದೆ. ಆಕ್ಚುಲಿ ನಾನು 3 ಇಯರ್ಸ್ ಆದ್ರೂ ಮಾತಾಡ್ತಾನೇ ಇರ್ಲಿಲ್ಲ, ನಮ್ಮಮ್ಮ ಅಯ್ಯೋ ನನ್ ಮಗಳು ಮಾತಾಡ್ತಾಳೋ ಇದ್ವೋ ಅಂತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ. ಬಟ್ ಅವ್ರಿಗೆ ನಾನು 3 ಇಯರ್ಸ್ ಆದ್ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಾನ್ ಮಾತಾಡೋದನ್ನ ಅವ್ರಿಗೆ 30 ಮಿನಿಟ್ಸ್ ಬೇಕಾಗಿರುತ್ತೆ, ಅಯ್ಯೋ ಅನಲೈಸ್ ಮಾಡಿ ಏನ್ ಹೇಳ್ತಿದೆ ಮಗು ಏನ್ ಹೇಳ್ತಿದೆ. ಬಟ್ ಇವಾಗ ನಾನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ 30 ಮಿನಿಟ್ಸ್ ಆದ್ರೂ ಸ್ಟಾಪ್ ಮಾಡಲ್ಲ, ಆ ತರ ಮಾತಾಡ್ತಾನೆ ಇರ್ತೀನಿ ಮಾತಾಡ್ತಾನೆ ಇರ್ತೀನಿ. ಚಾಟರ್ ಬಾಕ್ಸ್ ಅಂತ ಕೂಡ ಹೇಳ್ತಾರೆ ನನ್ ಫ್ರೆಂಡ್ಸ್ ನನ್ನ. ಅಂಡ್ ನಾನು ಚಿಕ್ಕೋಳಲ್ಲಿ ತುಂಬಾ ಪ್ಯಾಂಪರ್ಡ್ ಆಗಿ ಬೆಳೆಸ್ಬಿಟ್ಟಿದ್ರು, ಬಟ್ ಮೋದಿಕೇರ್ ಬಂದ್ಮೇಲೆ ಪ್ಯಾಂಪರ್ಡ್ ಆಗಿದ್ರೆ ನಡೆಯಲ್ಲ, ರಿಸರ್ವ್ಡ್ ಆಗಿದ್ರೆ ನಡೆಯಲ್ಲ. ನೀನ್ ಏನಾದ್ರೂ ಲೈಫ್ ಅಲ್ಲಿ ಮಾಡ್ಬೇಕಂತ ಅಂದ್ರೆ ಎಲ್ಲಾ ಬ್ಯಾರಿಯರ್ಸ್ ಇಂದ ಓಡ್ಕೊಂಡು ಆಚೆ ಬಂದು ನಿನ್ ಏನ್ ಪ್ರೂವ್ ಆಗ್ಬೇಕು ನೀನೇ ಪ್ರೂವ್ ಮಾಡ್ಕೊನ್ಬೇಕು ಅನ್ನೋ ಒಂದು ಗೊತ್ತಾಯ್ತು. ಅಂಡ್ ಇಲ್ಲಿ ನಿನ್ನ ಹೆಸರು ಜೊತೆ ನಿಮ್ ಅಪ್ಪ ಅಮ್ಮನ ಹೆಸರು ಏನು ಬರಲ್ಲ, ಅಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಯು. ನೀನ್ ಒಂದು ಮಾಡಿದ್ರೇನೆ ನಿನ್ಗ್ ಸಿಗೋ ಅಂತದ್ದು, ಅಥವಾ ನಿನ್ನಿಂದ ನಿನ್ ಅಪ್ಪ ಅಮ್ಮನ ಹೆಸರು ಸಿಗೋ ಅಂತದ್ದು. ನಾನ್ ಐ ಆಲ್ವೇಸ್ ಬಿಲೀವ್ ಇನ್ ಒನ್ ಥಿಂಗ್, ಏನು ಅಂತ ಅಂದ್ರೆ ಇವಾಗ ಯೂತ್ಸ್ ಎಲ್ಲ ಏನಾಗೋಗ್ಬಿಟ್ಟಿದೆ ಅಂತ ಅಂದ್ರೆ, ಮನೇಲಿ ಅಪ್ಪ ಅಮ್ಮ ದುಡ್ದಿರ್ತಾರೆ, ಅವ್ರಿಗೆ ಆ ಒಂದು ಮನಿಯಿಂದ ಎಂಜಾಯ್ ಮಾಡ್ಬೇಕು ಏನೋ ಆ ತರ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನನ್ಗ ಆ ತರ ಇಲ್ಲ, ನಾನು ಇದನ್ನ ತುಂಬಾ ಖುಷಿಯಾಗಿ ಹೇಳ್ಕೊಡ್ತೀನಿ. ನಾನ್ ನನ್ ಮನೆಯಲ್ಲಿ ನನ್ಗ ಅದ್ಬೇಕು ಇದ್ಬೇಕು ಅಂತ ಅವ್ರು ಕೊಡಿಸ್ತಾರೆ ಪಾಪ, ಅದ್ಬೇಕು ಇದ್ಬೇಕು ನನ್ಗ ಅದ್ ಕೊಡ್ಸಿ ಅಂತ ಕೇಳೇ ನಾನು ಆಲ್ಮೋಸ್ಟ್ 1.5 ವರ್ಷ ಆಗೋಗ್ಬಿಡ್ತು. ಅಂದ್ರೆ ಯೋಚನೆ ಮಾಡಿ ಎಷ್ಟು ಫೈನಾನ್ಷಿಯಲಿ ಫ್ರೀಡಮ್ ಆಗಿದ್ದೀನಿ, ಜಸ್ಟ್ 21 ಇಯರ್ಸ್ ಹುಡುಗಿ, ಇಮ್ಯಾಜಿನ್ ಮಾಡಿ. ಸೊ ನನ್ಗೆ ತುಂಬಾನೇ ಖುಷಿ ಇದೆ. ಎಷ್ಟು ಖುಷಿ ಇದೆ ಅಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ತಿಂಡಿ ಪೋತಿ ಸಿಕ್ಕಾಪಟ್ಟೆ ತಿಂತೀನಿ, ನಾನು ಸಖತ್ ತಿಂತೀನಿ. ಇವಾಗ ಏನಾದ್ರೂ ಬೇಕಾ, ಓಕೆ ನನ್ಗೆ ಪೋಲಾರ್ ಬೇರ್ ಅಲ್ಲಿ MyDBC ಸಖತ್ ಇಷ್ಟ, ತಗೋ ಆರ್ಡರ್ ಮಾಡು, ತಗೊಂಡ್ ಬಂದು ತಿನ್ನು, ಇಲ್ಲ ಹೋಗಿ ತಗೊಂಡ್ ಬಾ, ಇಲ್ಲ ಆರ್ಡರ್ ಮಾಡು ತಗೊಂಡ್ ಬಂದು ತಿನ್ನು, ಈ ತರ ಮಾಡ್ತೀನಿ. ಅಂಡ್ ಸಖತ್ತು ಒಂಥರ ಏನಂತಾರೆ ಖುಷಿ ಆಗುತ್ತೆ. ಏನಂತಾರೆ ನಾವು ನಮ್ಮ ಒಂದು ದುಡ್ದಿದ್ ಕಾಸಿಂದ ಹೊಟ್ಟೆ ತಿಂದಾಗ ಅದ್ ಎಷ್ಟು ಲೈಕ್ ಸಮಾಧಾನ, ಓಕೆ ಓಕೆ ಸಮಾಧಾನ ಇದೆ ಸಮಾಧಾನ ಇದೆ. ಸೊ ಈ ತರ ಎಲ್ಲ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ನೀವ್ ಯಾರೆಲ್ಲ ಇವತ್ ನೋಡ್ತಾ ಇದ್ದೀರಾ ನಂಗೆ ಬ್ಲೆಸ್ ಮಾಡಿ, ಇನ್ನ ತುಂಬಾ ತುಂಬಾ ಸಾಕಷ್ಟು ಬೆಳೆಯೋದಿಕ್ಕೆ. ನಂಗೆ ಬೆಳಿಬೇಕಂದ ತುಂಬಾ ಇಷ್ಟ, ಬೆಳೆಸ್ಬೇಕಂದ ತುಂಬಾ ಇಷ್ಟ. ಅಂಡ್ ಅದ್ರಲ್ಲೂ ವುಮೆನ್ ನ ಬೆಳೆಸ್ಬೇಕಂದ್ರೆ ನಂಗೆ ತುಂಬಾನೇ ಇಷ್ಟ. ಇದು ಆಕ್ಚುಲಿ ಭವ್ಯಾಕನ್ ಕಾನ್ಸೆಪ್ಟ್, ನಾನು ಕೂಡ ಅವರಿಂದ ಸ್ವಲ್ಪ ತಗೊಂಡಿದ್ದೀನಿ. ಭವ್ಯಾಕನ್ ಅದೇ ಇಷ್ಟ, ಹೆಣ್ಮಕ್ಳನ್ನ ಬೆಳೆಸ್ಬೇಕು, ಅವ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡ್ಬೇಕು. ಸೊ ಇದೇ ಇಷ್ಟ. ಸೊ ನನ್ಗೂ ಕೂಡ ಅದೇ ಇಷ್ಟ. ಥ್ಯಾಂಕ್ ಯು ಎವ್ರಿ ಒನ್. ಸ್ಪೆಷಲ್ ನನ್ ಥ್ಯಾಂಕ್ಸ್ ಹೇಳ್ಬೇಕು ನನ್ ಮೆಂಟರ್. ಅಂಡ್ ಇನ್ನೊಂದು ಕೋಇನ್ಸಿಡೆನ್ಸ್ ಏನು ಇಲ್ಲಿ ಅಂತ ಅಂದ್ರೆ, ನಮ್ಮಅಮ್ಮ ನನ್ನ ತಾಯಿ ಹೆಸರು ಬಂದು ಮಹಾಲಕ್ಷ್ಮಿ, ನನ್ನ ಈ ಒಂದು ಪ್ಲಾಟ್ಫಾರ್ಮ್ ತಂದಿದಂತ ನನ್ ಮೆಂಟರ್ ಏನಿದ್ರು ಅವ್ರ ಹೆಸರು ಕೂಡ ಮಹಾಲಕ್ಷ್ಮಿ. ಸೊ ಅಲ್ಲೆಲ್ಲೋ ನೋಡಿ ಕನೆಕ್ಷನ್ ನೋಡಿ, ಅವರು ನನ್ಗೆ ಜನ್ಮ ಕೊಟ್ಟಿದ್ದವರು ಮಹಾಲಕ್ಷ್ಮಿ.
ಅಂಡ್ ನನ್ಗೆ ಈ ಮೋದಿ ಕೇರ್ ಬಿಸ್ನೆಸ್ ತಗೊಂಡ್ ಬಂದವರು ನನ್ ಮಹಾಲಕ್ಷ್ಮಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಮಾಧವಿ ಆಂಟಿದ್ ಒಂದು ಸೆಮಿನಾರ್ ಇದು ಸಕ್ಸಸ್ ಸೆಮಿನಾರ್ ನೋಡ್ತಿದ್ದೆ. ಅದ್ರೊಳಗಡೆ ಅವ್ರು ಹೇಳ್ತಾರೆ ಅವ್ರ ಒಂದ್ ಮೆಂಟರ್ಗೆ ಅವರು ಯಶೋದೆ ಮತ್ತೆ ದೇವ್ಕಿ ಒಂದು ಲಿಂಕ್ ಕೊಟ್ಟು ಮಾತಾಡ್ತಾರಲ್ವಾ, ಸೊ ನಾನು ಇವಾಗ ಅದೇ ಕೊಟ್ಟು ಮಾತಾಡ್ಬೇಕು. ಅದ್ ನನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನನ್ ಈ ತರ ಎಲ್ಲ ನಂಗೆ ನಾನ್ ಮುಂಚೆ ನನ್ನ ಒಂದು ಏನಂತಾರೆ ವೀಕ್ನೆಸ್ ಮತ್ತೆ ಏನು ಈ ತರ ಹೇಳ್ಬೇಕಂದ್ರೆ ಮುಂಚೆ ನಾನು ಕೇರ್ ಫ್ರೀ ಓಕೆ ಬೇಡ ಈ ತರ ಬೇಕಾ ಬಿಟ್ಟಿದಾರ ಇದೆ. ಬಟ್ ಇವಾಗಿಲ್ಲ, ವೆರಿ ಮಚ್ ರೆಸ್ಪಾನ್ಸಿಬಲ್. ಇವಾಗ ಆ ಒಂದು ಮೋನಿಕಾನ ನೋಡಿದ್ರೆ ಏ ನೀನ ಬೇಡ 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 ಹೋಗ್ಬಿಡು ನಿನ್ನಲ್ಲೇ ಅಲ್ಲೇ ಇದೆಯಾ ಅಲ್ಲೇ ಇರು ನಾನ್ ಇಲ್ಲೇ ಇರ್ತೀನಿ ಈ ತರ ಆಗ್ಬಿಟ್ಟಿದೀನಿ. ಅಂಡ್ ನಾನು ತುಂಬಾನೇ ಕೋಪ ಮಾಡ್ಕೊಂತಿದ್ದೆ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂತಿದ್ದೆ. ಬಟ್ ಇವಾಗ ನೋ ಕೋಪನೇ ಬರಲ್ಲ ನನ್ಗೆ. ಯಾರು ಏನ್ ಬೇಕಾದ್ರೂ ಮಾಡಿಕೊಡ್ತಾರ್ಲಿ, ಯಾರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಓಕೆ ನೀನ್ ಇವತ್ತು ಆಡ್ಕೊಂತ ಇದ್ಯಾ ನಾಳೆ ನೀನೇ ಬಂದು ನನ್ಗೆ ಗುಡ್ ಅಂತ್ಯಾ ಈ ತರ ನಾನೇ ಮನ್ಸಲ್ಲಿ ಹಾಕೊಂಡ್ಬಿಡ್ತೀನಿ. ಸೊ ಅವಾಗ ಏನಾಗುತ್ತೆ, ಅವ್ರು ನಮ್ಗೆ ಏನ್ ಮಾತಾಡಿದ್ರು ನನ್ಗೇನು ಹರ್ಟ್ ಆಗಲ್ಲ ಅಥವಾ ನನ್ ತಲೆಗೇನೆ ಹಾಕೊಳ್ಳಲ್ಲ. ಸೊ ಈ ತರ ನಡೀತಿದೆ. ಅಂಡ್ ಇನ್ನೊಂದ್ ಹೇಳ್ಬೇಕು, ಫಾರ್ ಎಕ್ಸಾಂಪಲ್ ನಾನು ತುಂಬಾ ಹರ್ಡಲ್ಸ್ ನ ನೋಡಿದೀನಿ ಮೋದಿ ಕೇರ್ ಅಲ್ಲಿ ಅಂತ ನಾನು ಹೇಳಲ್ಲ ಎಕ್ಸಾಕ್ಟ್ ಆಗಿ. ಸ್ಟಾರ್ಟಿಂಗ್ ಏನಾಗುತ್ತೆ, ನನ್ಗೆ ಮನೆಯಿಂದ ತುಂಬಾ ಒಳ್ಳೆ ಒಂದು ಪ್ರೋತ್ಸಾಹ ಸಿಕ್ತು. ಅಂಡ್ ಬಟ್ ಅಗೇನ್ ಫ್ರೆಂಡ್ಸ್ ರಿಲೇಟಿವ್ಸ್ ಅವ್ರನ್ನೂ ಸಿಗ್ತಾ ಬಂತು, ಈವೆಂಚುಲಿ ಸಿಗ್ತಾ ಬಂತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಇವಾಗ ನಾನು ಹೇಳ್ದಲ್ಲ 2 months ನನ್ಗೆ ಆಮೇಲೆ ಕಾಲೇಜ್ ಇತ್ತು ಬಿಕಾಮ್. ಸೊ ಆಮೇಲೆ ನಾನು ಟೀಚರ್ ಕೇಳಿದ್ರು ಈ 2 months ಅಲ್ಲಿ ಏನ್ ಮಾಡಿದ್ರಿ ಎಲ್ಲಾರು. ಸೊ ನಾನ್ ಹೇಳಿದೆ, ಸೊ ನಾನ್ ಈ ತರ ಒಂದು ಅಫಿಲಿಯೇಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀನಿ ಮೋದಿ ಕೇರ್ ಅಂತ MLM ಕಂಪನಿ. ಸೊ ನಾನ್ ಇಲ್ಲಿ ಆಲ್ಮೋಸ್ಟ್ 20,000 ಪ್ರಾಫಿಟ್ ಮಾಡಿದೀನಿ ಅಂತ. ನನ್ ಫ್ರೆಂಡ್ ಒಬ್ರು ಬಂದು 20,000 ಏನ್ ಸುಳ್ಳು ಹೇಳ್ತಾ ಏನ್ ಈ ತರ ಎಲ್ಲ ಮಾತಾಡ್ತೀವಿ, ಆಯ್ತು ಬಿಡು ನಂಬೇಡ, ಒಂದಿನ ನಂದು ಚೆಕ್ ಬರುತ್ತೆ ಅವಾಗ ನಿನಗ್ ತೋರಿಸ್ತೀನಿ. ಸೊ ನನ್ಗೆ ಜುಲೈ ಮಂತ್ ಅಲ್ಲಿ ಫಸ್ಟ್ ನನ್ಗೆ ಒಂದು ಹ್ಯೂಜ್ ಅಮೌಂಟ್ ಅಂತ ಮೋದಿ ಕೇರ್ ಇಂದ ಬಂದಿದ್ದು ಲಾಸ್ಟ್ ಜುಲೈ ಅಲ್ಲಿ. ದಟ್ ವಾಸ್ 15,000 ಅನ್ಸುತ್ತೆ, 15,000 ಬಂದಿತ್ತು. ನನ್ ತಕ್ಷಣ ನನ್ನ ಗೂಗಲ್ ಪೇ ಸ್ಕ್ರೀನ್ಶಾಟ್ ಮತ್ತೆ ನಾನು ಯಾವ್ದು ನಾನು ಎಂ ಪಾಸ್ಬುಕ್ ಅಂತ ಬರುತ್ತೆ ಅದ್ರ ಒಂದ್ ಸ್ಟೇಟ್ಮೆಂಟ್ ಸ್ಕ್ರೀನ್ಶಾಟ್ ಕಳಿಸ್ತೆ. ನಂಗ್ ಗೊತ್ತಾಯ್ತು ಬಿಡು ನಾನು ಸೇರ್ಸ್ಕೊ ಅಂತ ನನ್ ಫ್ರೆಂಡ್ ಲಿಟ್ರಲಿ ಹೇಳ್ದ ಜಾಯ್ನ್ ಆದ. ಬಟ್ ಈ ಕುಡಂಟ್ ಕಾನ್ಸಂಟ್ರೇಟ್ ಆರ್ ಈ ಕುಡಂಟ್ ಡೂ ಇಸ್ ಬೆಸ್ಟ್. ಸೊ ಅವ್ನ ಹಾಗೆ ಬಿಟ್ಬಿಟ್ಟ, ನಾನು ಬಿಟ್ಬಿಟ್ಟೆ. ಬಟ್ ನನ್ಗ ಒಂದ್ ಮನ್ಸಲ್ಲಿ ಇದೆ ಅವ್ನ್ ಮತ್ತೆ ಒಂದಿನ ಬಂದೇ ಬರ್ತೇನೆ ಅಂತ. ಇನ್ನೊಂದು ಹೇಳ್ಕೊಡ್ಬೇಕು, ಇದು ನನ್ಗೆ ರೀಸೆಂಟ್ ಆಗೇ ಗೊತ್ತಾಗಿದ್ದು. ರೀಸೆಂಟ್ ಅಂದ್ರೆ ಜಸ್ಟ್ 2-3 weeks ಇಂದಾನೆ ನನ್ಗೂ ಗೊತ್ತಾಗಿದ್ದು. ಇದು ಒಂದು ನನ್ ಬೆಸ್ಟ್ ಫ್ರೆಂಡ್ ಅಂತ, ನಾನ್ ಯಾರನ್ನ ನನ್ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ ಅವರಿಂದ ಥರ್ಡ್ ಪರ್ಸನ್ ಇಂದ ಕೇಳಿದ್ವಂತ ಒಂದು ಒಂದು ಸ್ಟೋರಿ. ನನ್ಗೆ ಅಮೌಂಟ್ ಬರ್ತಿದ್ವು ಏನ್ 35,000-40,000 ಒಂದೊಂದ್ಸಲ. ಇದನ್ನೆಲ್ಲ ನಾವು ಶೇರ್ ಮಾಡ್ತಿದ್ವಿ ಅಲ್ವಾ ಗ್ರೂಪ್ ಅಲ್ಲಿ, ನನ್ಗೂ ಖುಷಿಯಾಗಿ ನಾನ್ ವಾಟ್ಸಪ್ ಅಲ್ಲೆಲ್ಲ ಶೇರ್ ಮಾಡ್ಕೊಂತಿದ್ದೆ. ಸೊ ನನ್ ಫ್ರೆಂಡ್ ಒಬ್ರು ಏನ್ ಅನ್ಕೊಂಡಿದ್ದಾರೆ, ಅವಳ್ದು ಬರೀ ಶೋ ಆಫ್, ಆತರ ಎಲ್ಲ ಏನಿಲ್ಲ, ನಮ್ಮಮ್ಮ ಕೂಡ ಮಾಡಿದ್ರು ಮೋದಿ ಕೇರ್ನ, ಆತರ ಎಲ್ಲ ಏನಿಲ್ಲ. ದೆನ್ ನನ್ ಫ್ರೆಂಡ್ ಯಾರು ನನ್ಗೆ ಆತರ ಹೇಳಿದ್ರಲ್ವಾ ಅವ್ರು ಈ ತರ ಹೇಳಿದ್ರು ಅಂತ ಅವ್ರಿಗೆ ಹೇಳಿದ್ರು. ನೋಡು ನಾನ್ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್, ಅಂಡ್ ಇದು ಬರೀ ಇನ್ನ ಫಸ್ಟ್ ಸ್ಟೆಪ್ ಅಷ್ಟೇ ನಾನು ಇಟ್ಟಿರೋದು, ಜಸ್ಟ್ ಇದು ಫಸ್ಟ್ ಸ್ಟೆಪ್. ನಾನ್ ಯಾವಾಗ ಲಕ್ಷಗಟ್ಲೆ ಕೋಟಿಗಟ್ಲೆ ದುಡಿತೀನಿ ಅವಾಗ ಅವರು ಪ್ರಾಬಬ್ಲಿ ಅವರು ಬಂದು ಏನ್ ನಿಮ್ ಸೀಕ್ರೆಟ್ ಅಂತ ಕೇಳ್ಬೋದೇನೋ ಬಿಡು ಪರವಾಗಿಲ್ಲ ಅಂತ ನಾನು ಇಷ್ಟೇ ಕಾಮ್ ಆಗಿ ಸ್ವೀಟ್ ಆಗಿ ಆನ್ಸರ್ ಕೊಟ್ಟೆ. ನನ್ನನ್ನ ಆಕ್ಚುಲಿ ಎಲ್ಲಾರು ಮೋನು ಅಂತ ಮಾತ್, ಹೆಂಗೋ ಮೋನು ನೀನ್ ಇಷ್ಟು ಪಾಸಿಟಿವ್ ಆಗಿದ್ಯಾ ಹೇಗೆ ನಮಗೂ ಹೇಳ್ಕೊಡು. ಸೊ ಈ ತರ ಒಂದು ಫೀಡ್ಬ್ಯಾಕ್ ನನ್ಗೆ ಬರೋಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಾನ್ ನನ್ನನ್ನ ಎಲ್ಲಿ ತಗೊಂಡ್ ಬಂದಿದೀನಿ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಆಸ್ ಅ ಪರ್ಸನ್ ನನ್ಗೆ ನನ್ ಮೇಲೆ ಸೆಲ್ಫ್ ಲವ್ ಅಂತ ಹೇಳ್ತೀವಲ್ವ, ನಮ್ಮನ್ನ ನಾನೇ ಪ್ರೀತಿಸ್ಕೊಡ್ಬೇಕು, ನನ್ನನ್ನ ನಾನ್ ಪ್ರೀತಿಸ್ಲೇಬೇಕು. ಇಲ್ಲಾಂದ್ರೆ ನನ್ನ ನಾನು ಪ್ರೀತಿಸ್ಕೊಂಡಿಲ್ಲ ಅಂತ ಅಂದ್ರೆ ಬೇರೆ ನನ್ ಬೇರೆಯವ್ರು ಯಾರೇ ಬಂದು ನನ್ ಬಗ್ಗೆ ಏನಾದ್ರು ಹೇಳಿದ್ರೆ ನನ್ಗೆ ನನ್ ಮೇಲೆ ಬೇಜಾರು ಆಗ್ತಾ ಸ್ಟಾರ್ಟ್ ಆಗುತ್ತೆ. ಬಟ್ ನೀ ನನ್ನನ್ನ ನಾನೇ ಪ್ರೀತಿಸ್ಕೊಂಡಾಗ ಯಾರು ಬೇರೆಯವ್ರ ಒಪಿನಿಯನ್ ನನ್ಗೇನು ಅನ್ಸಲ್ಲ ಅವಾಗ. ಸೊ ಈ ತರ ಒಂದು ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ, ತುಂಬಾ ಚೆನ್ನಾಗಿ ರನ್ ಆಗ್ತಿದೆ, ಒಳ್ಳೆ ಒಳ್ಳೆ ಟೀಮ್ಮೇಟ್ಸ್ ಬಂದಿದ್ದಾರೆ. ಅಂಡ್ ಎಲ್ಲಾ ಟೀಮ್ಮೇಟ್ಸು ಸ್ಪೆಷಲಿ YMC ಅಂತ ಒಂದು ಕಮ್ಯುನಿಟಿ ಅಲ್ಲಿ ವರ್ಕ್ ಮಾಡಕ್ಕೆ ನನ್ಗೆ ಭವ್ಯಾಕ ಅವರು ಚಾನ್ಸ್ ಕೊಟ್ಟಿದ್ದಾರೆ.
ನಂಗೆ ತುಂಬಾ ಖುಷಿ ಇದೆ. ಎಷ್ಟು ಖುಷಿ ಇದೆ ಅಂತ ಅಂದ್ರೆ, ಸೊ ನಾನು ನೆಕ್ಸ್ಟ್ ಇಯರ್ MBA ಮಾಡ್ತಾ ಇರ್ತೀನಿ ಕ್ರೈಸ್ಟ್ ಕಾಲೇಜ್ ಅಲ್ಲಿ. ನಿಮ್ಗೆ ಗೊತ್ತು ಕ್ರೈಸ್ಟ್ ಕಾಲೇಜ್ ಹೇಗೆ ಅಂತ. ಸೊ ನಾನು ನೆಕ್ಸ್ಟ್ ಮಂತ್ ಇಂದ ಮ್ಯಾಟ್ ಎಕ್ಸಾಮ್ ಟ್ಯೂಟೋರಿಯಲ್ಸ್ ಕೂಡ ಹೋಗ್ಬೇಕು. ಆ ಟ್ಯೂಟೋರಿಯಲ್ಸ್ ಫೀಸ್ ಬಂದು 8.5. ಸೊ ಆ ಫೀಸ್ ನ ನಾನು ಮೋದಿ ಕೇರ್ ನ ನಾನು ಪೇ ಮಾಡ್ತಿರ್ತೀನಿ, ಅಂಡ್ ಕಂಪ್ಲೀಟ್ MBA ನ ನಾನು ನನ್ನ ಮನೆಯಲ್ಲಿ ಓದ್ತಿರ್ತೀನಿ. ನಾನು ಇದನ್ನ ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ನನ್ ಈ ಡಿಕ್ಲರೇಷನ್ ಮಾಡ್ತಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. MBA ನ ನಾನು ನನ್ನ ಒಂದು ಮೋದಿ ಕೇರ್ ಇಂದ ಏನ್ ಅರ್ನ್ ಮಾಡ್ತೀನಿ ಆ ಒಂದು ಕಾಸಿಂದ ನಾನು MBA ಮಾಡ್ತಿರ್ತೀನಿ. ಸೊ ಇಷ್ಟು ಇವತ್ತು ನಾನು ನನ್ನ ಬಗ್ಗೆ ಮಾತಾಡಿರುವಂತದ್ದು. ಅಂಡ್ ನನ್ನನ್ನ ಯಾರೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀರಾ, ನಾನು ನೀವು ಕರೆಕ್ಟ್ ಆಗಿ ಇನ್ಸ್ಪಿರೇಷನ್ ತಗೊಂಡಿದ್ದೀರಾ ಅಂತ ಯಾವಾಗ್ಲೂ ಪ್ರಾಮಿಸಿಂಗ್ ಆಗಿರ್ತೀನಿ. ಯಾವತ್ತು ನಾನು ಅದನ್ನ ಇಲ್ಲ ಅಯ್ಯೋ ತಪ್ಪಾಗೋಯ್ತು ಅಂತ ನಾನು ಯಾವತ್ತೂ ಯೋಚನೆ ಮಾಡಕ್ ಬಿಡಲ್ಲ. ಸೊ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಇವತ್ತು. ಸೊ ಯಾ ಮೋನಿಕಾ, ಎಕ್ಸಲೆಂಟ್ ಮೋದಿಕೇರ್ ಜರ್ನಿ ನಿಂದು ಕೇಳ್ಬಿಟ್ಟು ವಾವ್ ಅನ್ಸ್ತಾ ಇದೆ. ಯಾಕೆಂದ್ರೆ ಸೊ ಯಾವ್ದು ಸಹ ನಾನು ಯಾವಾಗ್ಲೂ ಹೇಳ್ದಂಗೆ ಬೆಡ್ ಆಫ್ ರೋಸಸ್ ಅಲ್ಲ ಮೋದಿಕೇರ್ ಜರ್ನಿ ಆಗ್ಲಿ ಲೈಫ್ ಜರ್ನಿ ಆಗ್ಲಿ. ಸೊ ಯಾವ ತರ ಪ್ರತಿಯೊಂದು ಸಿಚುಯೇಷನ್ ನೆಗೆಟಿವ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅಂತ ತೋರಿಸ್ಕೊಟ್ಟೆ. ಯಾರೇ ಏನಾದ್ರು ಓಕೆ ಅಂತ ಎಷ್ಟು ಈಸಿ ವೇ ಅಲ್ಲಿ ತಗೊಂತಾ ಇದೆ. ಅಕ್ಸೆಪ್ಟೆನ್ಸ್ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಆ ಅಕ್ಸೆಪ್ಟೆನ್ಸ್ ಇದ್ದಾಗ್ಲೇ ನಾವು ಬೆಳೆಯೋದು. ಅದೇ ಒಂದು ಸಕ್ಸಸ್ ಗೆ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಅಂತ ಆಂಟಿ ಸಾರಿ ಟು ಇಂಟರಪ್ಟ್, ಒಂದು ಮೇಜರ್ ಥಿಂಗ್ ಹೇಳ್ಬೇಕು ನಾನು ಇಲ್ಲಿ, ಮರ್ತೋಯ್ತು ಸಾರಿ. ಏನು ಅಂತ ಅಂದ್ರೆ, ನಾನು ಇವಾಗ ನಂಗೆ 2021 ಮೇ ಅಲ್ಲಿ ನಾನು BCOM ಗ್ರಾಜುಯೇಷನ್ ಮುಗೀತು. ಸೊ ಮನೇಲಿ ನನ್ಗೆ ಸುಮ್ನೆ ಕುತ್ಕೊಳಕ್ ಆಗಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ. ಸೊ ಮೋದಿಕೇರ್ ಜೊತೆ ಇನ್ನ ಯಾವ್ದಾದ್ರು ಜಾಬ್ ಮಾಡೋಣ ಅಂತ ಜಾಬ್ ಓದೆ. ಅಯ್ಯೋ ಯಾಕೆ ಹೇಳ್ತೀರಾ, ಬಿಸ್ಕೋಲ್ ಅಂತ ಒಂದು ಸ್ಟಾರ್ಟ್ ಅಪ್ ಓದೆ. ಅಂಡ್ 9:30 to 6:30 ಇದು ಏನು ಟೈಮಿಂಗ್ಸ್ ವರ್ಕ್ ಜಾಬ್ದು. ಸೊ ಏನಿಲ್ಲ, ಜಸ್ಟ್ 20 days ಗೆ ಬಿಟ್ಬಿಟ್ಟೆ ನಾನು ಅಷ್ಟೇ. ಯಾಕಂದ್ರೆ ಪ್ರೆಷರ್ ತಡ್ಕೊಳಕ್ ಆಗಿಲ್ಲ, ಬಿಕಾಸ್ ನನ್ಗೆ ಆ ಅಷ್ಟು ಹೊತ್ತು ಒಂದೇ ಕಡೆ ಕುತ್ಕೊಂಡು ಹ್ಞೂ ಸರ್ ಎಸ್ ಸರ್ ನೋ ಸರ್ ನಮ್ ಅದರೆಲ್ಲ ಇಷ್ಟ ಇಲ್ಲ. ನಾನು ಅವಾಗ ಬಂದ್ ಸ್ವಲ್ಪ ಅನ್ಕೊಂಡೆ, ಅಯ್ಯೋ ಏನಕ್ ನೀನು ಹೋದೆ, ಏನಕ್ ನೀನು ಹೋಗ್ಬೇಕಾಗಿತ್ತು, ನನ್ ಮೇಲೆ ನಾನೇ ಬೈಕೊಂಡೆ. ಆಮೇಲೆ ಪರವಾಗಿಲ್ಲ, ನನ್ಗೆ ಯಾವಾಗ್ಲೂ ನನ್ ಮೋದಿ ಕೇರ್ ಇದೆ, ನಾನು ಅದ್ರ ಜೊತೆನೆ ನಾನು ಅದನ್ನೇ ಪ್ರೀತಿ ಮಾಡ್ಕೊಂಡು ಅದನ್ನೇ ಪೂಜೆ ಮಾಡ್ಕೊಂಡು ಅದ್ರ ಜೊತೆನೆ ಇರ್ತೀನಿ ಅಂತ ನಾನು ಇದ್ದೀನಿ. ಸೊ ಇಷ್ಟೇ ಹೇಳ್ಬೇಕಾಗಿತ್ತು. ಥ್ಯಾಂಕ್ ಯು. ಸೂಪರ್ ಮೋನಿಕಾ, ಖಂಡಿತ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಡಿಸಿಷನ್ ತಗೊಳ್ಳೋದು ಇಂಪಾರ್ಟೆಂಟು, ಕರೆಕ್ಟ್ ಪ್ಲಾಟ್ಫಾರ್ಮ್ ಸಿಗೋದು ಇಂಪಾರ್ಟೆಂಟು. ನಿಮ್ ಮೈಂಡ್ ಸೆಟ್ ಎಷ್ಟು ಹೋಪ್ಫುಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ನಿನ್ನ ಥಾಟ್ಸ್ ಕ್ಲಾರಿಟಿ ಇದ್ದಿದ್ದಕ್ಕೆ, ಕ್ಲಿಯರ್ ಇದ್ದಿದ್ದಕ್ಕೆ ನಿನ್ಗೆ ಅವಕಾಶ ಹತ್ರ ನಿನ್ನ ಹತ್ರನೇ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ವಂಡರ್ಫುಲ್ ಮೋನಿಕಾ, ನಿನ್ನ ಒಂದು ಲೈಫ್ ಜರ್ನಿ ಬಗ್ಗೆ ಏನ್ ಹೇಳ್ಬೋದು? ಬಿಫೋರ್ ಮೋದಿ ಕೇರ್ ನೀನ್ ಹೇಗಿದೆ, ಏನೆಲ್ಲ ಮಾಡ್ತಾ ಇದೆ, ಹೆಂಗ್? ನಾನು ಆಂಟಿ, ನಾನು ಬಿಫೋರ್ ಮೋದಿ ಕೇರ್ ಬಂದು ನಮ್ಮನೇಲಿ ಮಗು ತರ ಟ್ರೀಟ್ ಮಾಡ್ತಿದ್ರು. ನನ್ನ ಹೇಗೆ ಅಂತ ಅಂದ್ರೆ, ಒಂದು ಇವಾಗ 2 ದಿನ ಆಗಿದ್ಯಾನೋ ಮಗು ಹುಟ್ಟಿ, ಆ ತರನೇ ನನ್ನ ಟ್ರೀಟ್ ಮಾಡ್ತಿದ್ದು, ಇವಾಗ್ಲೂ ಹಾಗೆ ಮಾಡ್ತಾರೆ. ಆ ಒಂದು ಪ್ಯಾಂಪರ್ಡ್ ನೆಸ್ ಸಿಕ್ಕಿರೋದ್ರಿಂದ ನಾನು ತುಂಬಾ ಒಂಥರ ಓಕೆ ಬೇಡ, ಗೊತ್ತು ಥಿಂಗ್ಸ್ ಗೊತ್ತು ಮಾಡಕ್ ಗೊತ್ತು, ಬಟ್ ಅಗೇನ್ ನಾನ್ ಏನಂತ ಅಂತೀನಿ, ಮ್ಯೂಟ್ ಆಗಿಲ್ಲ, ಎಕೋ ಬರ್ತಿದೆ ವಾಯ್ಸ್, ಸಾರಿ. ಸೊ ನಾನು ಮುಂಚೆ ಮೋದಿ ಕೇರ್ಕಿಂತ ಮುಂಚೆ ಹೇಗಿದ್ದೆ ಅಂತ ಅಂದ್ರೆ, ಒಂದು ಹುಡುಗಿ ಸುಮ್ನೆ ಹೋಗೋದು, ಕಾಲೇಜ್ಗೆ ಹೋಗೋದು, ಬರೋದು, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡೋದು, ಟಿವಿ ನೋಡೋದು, ಮಲ್ಕೊಳ್ಳೋದು, ಊಟ ಮಾಡೋದು, ಇಷ್ಟೇ ಇತ್ತು ನನ್ನ ಲೈಫ್. ಬಟ್ ಈಗ ಮೋದಿ ಕೇರ್ಗೆ ಬಂದಾದ್ಮೇಲೆ ಮೋನಿಕಾ ಏನು, ಆ ಮೋನಿಕಾ ಅನ್ನೋ ಹೆಸರಿಗೆ ಒಂದು ಕಂಪ್ಲೀಟ್ ಅರ್ಥ ಸಿಕ್ಕಿದೆ. ಇವಾಗ ಮುಂಚೆ ಮೋನಿಕಾ ಅಂದ್ರೆ ಅವಳಿಗೆ ತುಂಬಾ ಕೋಪ, ಅಪ್ಪ ಅವಳ ಜೊತೆ ಮಾತಾಡೋದ್ ಬೇಡ, ಅವಳು ಸುಮ್ನೆ ಬೈತಾಳೆ ಎಲ್ಲಾರ್ಗೂ, ಈ ತರ ಒಂದಿತ್ತು. ಇವಾಗ ಆತರ ಅಲ್ಲ, ಇವಾಗ ಏನು ಅವಳ ಹತ್ರ ಮಾತಾಡ, ಅವಳು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾಳಲ್ವಾ, ಅವಳು ಮಾತಾಡಿದ್ರೆ ಮಾತಾಡ್ತಾ ಇರೋದನ್ನ ಕೇಳ್ತಾನೆ ಇರ್ಬೇಕು. ಸೊ ಈ ತರ ಒಂದು ಪಾಸಿಟಿವ್ ಚೇಂಜ್ ಏನಾಗಿದೆ, ಡ್ರಾಸ್ಟಿಕ್ ಪಾಸಿಟಿವ್ ಚೇಂಜ್ ಅಂತಾನೆ ಹೇಳ್ಬೋದು ನಾನು.
ಜಸ್ಟ್ ಟರ್ಮ್ಸ್ ಆಫ್ ಟೂ ಇಯರ್ಸ್ ಅಲ್ಲಿ ನಾನು ಇಷ್ಟು ಚೇಂಜ್ ಮಾಡ್ಕೊಳ್ಳೋ ನನ್ನನ್ನೇ ನಾನು ಸಿಕ್ಕಾಪಟ್ಟೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡೆ. ನಮ್ಗೆ ಇದ್ರಲ್ಲಿ ತುಂಬಾನೇ ಖುಷಿ ಇದೆ. ಅಂಡ್ ಎಸ್ ಆಂಟಿ, ವಂಡರ್ಫುಲ್. ಮೋನಿಕಾ, ನಿನ್ನ ಒಂದು ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಲ್ಲಿ ನೀನು ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ಲೀಡರ್ಶಿಪ್ ತರ ನಡ್ಕೊಂತಾ ಇದ್ದ, ಅಥವಾ ಜೋರ್ ಮಾಡ್ತಾ ಇದ್ದ, ಏನ್ ಮಾಡ್ತಾ ಇದ್ದೆ, ಹೇಗ್ ಮಾಡ್ತಾ ಇದ್ದೆ? ಶೋರ್, ಇದೊಂದು ನಾನು ಹೇಳಲೇಬೇಕು. ಯಾಕೆ ಅಂತ ಅಂದ್ರೆ, ನಾನು ಹೈಸ್ಕೂಲ್ ಅಲ್ಲಿ ಬಂದು ನಾನು ಕಂಪ್ಲೀಟ್ ಯೆಲ್ಲೋ ಹೌಸ್, ಬ್ಲೂ ಹೌಸ್, ರೆಡ್ ಹೌಸ್, ಗ್ರೀನ್ ಹೌಸ್ ಅಂತ ಎಲ್ಲ ಸ್ಕೂಲ್ ಅಲ್ಲೂ ಇರುತ್ತೆ. ಸೊ ಯೆಲ್ಲೋ ಹೌಸ್ ವಾಸ್ ರೆಪ್ರೆಸೆಂಟೇಟೆಡ್ ಬೈ ಅಮರ್ತ್ಯ ಸೆನ್ ಅಂತ. ಸೊ ಅವರು ಒಬ್ರು ನೋಬೆಲ್ ಪ್ರೈಸ್ ವಿನ್ ಆಗಿರುವಂತ ಒಬ್ರು ವ್ಯಕ್ತಿ. ಆ ಒಂದು ಹೌಸ್ ಗೆ ನಾನ್ ಕ್ಯಾಪ್ಟನ್ ಆಗಿದ್ದೆ, ಇಡೀ ಹೈಸ್ಕೂಲ್ಗೆ. ಸೊ ನಾನು ಮೇ ಬಿ ನನ್ಗೆ ಬ್ಲಡ್ ಅಲ್ಲೇ ಇದೆಯೋ ಲೀಡರ್ಶಿಪ್ ಕ್ವಾಲಿಟಿ ಅಂತ ನಂಗೆ ಸ್ಟಾರ್ಟ್ ಆಗಿತ್ತು. ಬಟ್ ಅಗೇನ್ ರೈಟ್ ವೇ ಅಲ್ಲಿ ನಡೀತಿರ್ಲಿಲ್ಲ ಅಂತ ಗೊತ್ತಾಯ್ತು. ಅಂಡ್ ಚೇಂಜ್ ಆಗಿದ್ದು ಮೋದಿ ಕೇರ್ ಅಲ್ಲಿ ಅಂತಾನು ಗೊತ್ತಾಯ್ತು. ವೆರಿ ಗುಡ್, ಸೂಪರ್. ಯಾಕೆ ಕ್ವಶನ್ ಕೇಳಿದೆ ಅಂತಂದ್ರೆ, ಸೊ ನಮ್ಮಲ್ಲಿ ಕೆಲವೊಂದು ಗುಣ ಇರತ್ತೆ, ಆ ಗುಣ ಎಲ್ಲಿ ಉಪಯೋಗಿಸ್ಕೋಬೇಕೋ ನಮ್ಗೆ ಅವಕಾಶ ಸಿಕ್ಕಿರಲ್ಲ, ಗ್ರೋತ್ ಆಗುವಂತ ಅವಕಾಶ ಸಿಕ್ಕಿರಲ್ಲ. ಸೊ ನಿಮ್ಗೆ ಅಲ್ಲಿ ಹ್ಯಾಂಡ್ಲಿಂಗ್ ಮಾಡೋದು, ಒಬ್ಬ ಲೀಡರ್ ಆಗೋ ಗುಣ ಇತ್ತು ಆಲ್ರೆಡಿ. ಸೊ ಇಲ್ಲಿ ಸಿಕ್ಕಿರೋದಕ್ಕೆ ಅದನ್ನ ನೀನು ಓವರ್ಕಮ್ ಮಾಡಿದ್ಯಾ? ನಿನ್ನ ಬ್ಯಾರಿಯರ್ಸ್, ನೀನ್ ಹೇಳ್ದಂಗೆ ಬ್ಯಾರಿಯರ್ಸ್ ದಾಟಿದ್ದಕ್ಕೆ ಸೊ ಕೋಪ ಬರ್ತಾ ಇದೆ ಅಂದ್ರೆ, ನೀನ್ ಯಾರಾದ್ರೂ ಅಂದ್ರೆ ನಿನ್ ತಡ್ಕೊಳಕ್ ಆಗಲ್ಲ. ಸೊ ತಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನೀನ್ ಎಲ್ಲಕ್ಕೆ ಕೇಳ್ಬೇಕು ಅಂತ, ನೀನ್ ಹೆಂಗ್ ಎಲ್ಲಂಗ್ ಕೇಳ್ಬೇಕು ಅಂತ ಬೇಕು ಅಂತಂದ್ರೆ ನೀನ್ ಲೀಡರ್ ಆಗಿದ್ಯಾ ಅಂತ. ಸೊ ಆ ಲೀಡರ್ಶಿಪ್ ನಿನ್ನ ಹತ್ರ ಇದೆ ಅಂತ. ಸೊ ಇವಾಗ ಗೊತ್ತಾಗ್ತಾ ಇದೆ ನಿನ್ನ ಸೀಕ್ರೆಟ್. ಸೊ ನೀನ್ ಹೇಳ್ದಂಗೆ ನಿನ್ ಬ್ಲಡ್ ಅಲ್ಲೇ ಇದೆ ನಿನ್ನ ಒಂದು ಲೀಡರ್ಶಿಪ್ ಕೂಡ ಅಂತ. ಸೊ ಇನ್ನ ದೊಡ್ಡ ಲೀಡರ್ ಆಗ್ಬೇಕು, ದೊಡ್ಡ ಸಾಮ್ರಾಜ್ಯ ಕಟ್ಬೇಕು, ದೇಶನೇ ಆಡೋಂತ ಸಾಮ್ರಾಜ್ಯ ಕಟ್ಬೇಕು ನೀನು. ಸೊ ಅಷ್ಟು ಕೆಪಾಬಿಲಿಟಿ, ಕೆಪಾಸಿಟಿ ಎಲ್ಲ ಸಹ ನಿನ್ನಲ್ಲಿದೆ. ವಂಡರ್ಫುಲ್. ಸೊ ಮೋದಿಕೇರಿ ಬಂದ್ಮೇಲೆ ಈ ಪ್ರಾಡಕ್ಟ್ಸ್ ಎಲ್ಲ ನೀನ್ ಪ್ರಮೋಟ್ ಮಾಡ್ಬೇಕು ಅಂತಂದ್ರೆ ಯಾವ ತರ ನೀನ್ ಪ್ಲಾನ್ ಮಾಡ್ತಾ ಇದ್ದೆ? ಪ್ಲಾನಿಂಗ್ ಅಂತ ಏನ್ ನಡೀತಿತ್ತು ಅಂದ್ರೆ, ಫಸ್ಟ್ ಯೂಶಲಿ ನಾನು ಈ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟಿದ್ದೀನಿ, ಬಟ್ ಇದನ್ನ ಹೇಗೆ ಟೇಕ್ ಓವರ್ ಮಾಡ್ಕೊಬೇಕಂತ ಗೊತ್ತಿರ್ಲಿಲ್ಲ. ಪ್ರಾಮಿಸ್ ಆಗಿ ಹೇಳ್ತಾ ಇರ್ತೀನಿ. ಬಟ್ ಹೇಗೆ ಅಂತ ಅಂದ್ರೆ, ಫಸ್ಟ್ ನನ್ಗೆ ಮೈಂಡ್ ಅಲ್ಲಿ ಬಂದಿದ್ದು ಅಥವಾ ನನ್ನ ಮೆಂಟರ್ ಹೇಳಿದ್ ಏನು ಅಂತ ಅಂದ್ರೆ, ನೀನ್ ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕಂತ ಅಂದ್ರು ನೀನ್ ಫಸ್ಟ್ ಅದನ್ನ ಯೂಸ್ ಮಾಡಿರ್ಬೇಕು. ಓ ಹೌದು, ನಿಜ, ಕರೆಕ್ಟ್. ಬಟ್ ಅಗೇನ್ ನಮ್ಮನೇಲಿ ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ವಿ ಮುಂಚೆಯಿಂದನು. ನನ್ಗೆ ಒಂದು ಐಡಿಯಾ ಆಯ್ತು, ಮೋದಿ ಕೇರ್ ಬಗ್ಗೆ ತುಂಬಾನೇ ವಿಶ್ವಾಸ, ತುಂಬಾನೇ ನಂಬಿಕೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಬ್ಲೂ ಕಲರ್ ಪೇಸ್ಟ್ ಇತ್ತಲ್ವಾ, ಅದನ್ನ ಬಿಟ್ಟು ಯಾವ್ದೋ ಪೇಸ್ಟ್ ಕೂಡ ಯೂಸ್ ಮಾಡ್ತಿರ್ಲಿಲ್ಲ. ಅಂಡ್ ನಮ್ಮ ಮನೇಲಿ ಜಗಳ ಆಗುತ್ತೆ, ಏನಿಲ್ಲ ಅಂದ್ರೆ ಒನ್ ಟೂ ತ್ರೀ ವೀಕ್ಸ್ ಗೆ ಪೇಸ್ಟ್ ಖಾಲಿ ಅಂಡ್ ಜಗಳ ಆಗುತ್ತೆ. ಅಕಸ್ಮಾತ್ ಅದ್ ಏನಾದ್ರೂ ಸ್ಟಾಕ್ ಮನೇಲಿ ಇಲ್ಲ ಅಂದ್ರೆ ಜಗಳ ಆಗುತ್ತೆ, ನೀನ್ ನೇರ ತಂದಿಲ್ಲ. ಸೊ ಈ ತರ ಎಲ್ಲ ಅಷ್ಟು ಮೋದಿ ಕೇರ್ಗೆ ವ್ಯಾರ್ ಇಂಟು ಮೋದಿ ಕೇರ್. ಅಂಡ್ ಅಂಡ್ ಐ ಆಮ್ ಒಬ್ಸೆಸ್ಡ್ ವಿತ್ ಮೋದಿ ಕೇರ್ ಪ್ರಾಡಕ್ಟ್ಸ್. ಅದ್ರಲ್ಲಿ ನಾನು ಒಂದು ಪ್ರಾಡಕ್ಟ್ ಗೆ ಒಬ್ಸೆಸ್ಡ್ ಆಗಿರೋದು ಅಂತ ಅಂದ್ರೆ ಟೀ ಟ್ರೀ ಆಯಿಲ್, ಆ ಒಂದು ಚಿಕ್ಕ ಬಾಟಲ್. ಯಾಕೆ ಅಂತ ಅಂದ್ರೆ, ನನ್ಗೆ ಯೂಶಲಿ ನನ್ಗೆ ಪಿಂಪಲ್ಸ್ ಅದೆಲ್ಲ ನನ್ಗೇನು ಬರಲ್ಲ, ಬಟ್ ತುಂಬಾ ಟೆನ್ಷನ್ ಅದು ಇದು ಮಾಡ್ಕೊಂಡಾಗ ಒಂದ್ ಎರಡು ಮೂರು ಬರುತ್ತೆ. ಆ ಒಂದು ಟೀ ಟ್ರೀ ಆಯಿಲ್ ನಾನು ಜಸ್ಟ್ ಅದನ್ನೇ ಕೂಡ ಇವಾಗ ನೋಡಿದೆ, ಆ ಒಂದು ಟೀ ಟ್ರೀ ಆಯಿಲ್ನ ಹಾಕ್ಬಿಟ್ಟು ಓವರ್ ನೈಟ್ ಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ಡೇ ಇದ್ರೆ ಲಿಟ್ರಲಿ ಇರ್ತಾನೆ ಇರ್ಲಿ, ಒಂದ್ ಪಿಂಪಲ್ ಇರ್ತಿರ್ಲಿಲ್ಲ, ಏನು ಇರ್ತಿಲ್ಲ. ಸೊ ಈ ತರ ಒಂದ್ ನಂಬಿಕೆ ಇತ್ತು ನನ್ ಮೇಲೆ, ನನ್ಗೆ ಪ್ರಾಡಕ್ಟ್ಸ್ ಮೇಲೆ ನಂಬಿಕೆ ಇತ್ತು. ಸೊ ನಾನು ನನ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇಳಕ್ ಸ್ಟಾರ್ಟ್ ಮಾಡಿದೆ, ಅಂಡ್ ಅವರು ಕೂಡ ತಗೊಳಕ್ ಸ್ಟಾರ್ಟ್ ಮಾಡಿದ್ರು, ಅಂಡ್ ಸ್ವಲ್ಪ ಥ್ರೂ ಇನ್ಸ್ಟಾಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಮೈ ಮೇಕಿಂಗ್ ಬಿಸ್ನೆಸ್. ಸೊ ಪ್ರಾಡಕ್ಟ್ಸ್ ಆರ್ಡರ್ಸ್ ಬಂದ್ಮೇಲೆ ಚಾಲೆಂಜಸ್ ಏನ್ ಬಂತು? ಚಾಲೆಂಜಸ್ ಅಂತ ಅಂದ್ರೆ, ನಮ್ಗೆ ಗೊತ್ತಿರೋ ಪರ್ಸನ್ ಆದ್ರೆ ಬಿಡು ಮೋನಿಕಾ ತಲ್ಪಿಸ್ಕೊಡ್ತಾಳೆ ಅನ್ನೋ ಒಂದ್ ನಂಬಿಕೆ ಇರ್ತಿತ್ತು. ಅದೆಲ್ಲ ಏನಿಲ್ಲ, ಬಟ್ ಗೊತ್ತಿಲ್ಲದೆ ಇರೋರು ಯಾರಾದ್ರೂ ನಮ್ಗೆ ಪ್ರಾಡಕ್ಟ್ಸ್ ನಮ್ಗೆ ಬೇಕು ಅಂತ ಹೇಳಿದಾಗ ಏನಾಗ್ತಿತ್ತು ಅಂದ್ರೆ, ಫಸ್ಟ್ ಅವರು ಪೇಮೆಂಟ್ ನೀವು ಮಾಡ್ಬೇಕು, ಆಮೇಲೆ ನಂತರ ನಾನು ನಿಮ್ಗೆ ಪ್ರಾಡಕ್ಟ್ಸ್ ಕಳಿಸ್ಕೊಡ್ತೀನಿ ಅಂತ. ಹೌದಾ, ಓಕೆ ಅಂತ ಅಂದ್ಬಿಟ್ಟು ಕೆಲವರು ಓಕೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ವಾಟ್ ಇಫ್ ನನ್ಗೆ ಪ್ರಾಡಕ್ಟ್ ಸಿಕ್ಕಿಲ್ಲ, ವಾಟ್ ಇಫ್ ನೀವ್ ಏನಾದ್ರೂ ಮೋಸ ಮಾಡಿದ್ರೆ. ಸೊ ನಾನು ಹೇಳ್ತಿದ್ದ ಇಷ್ಟು ನೋಡಿ, ನಮ್ಗೆ ಬೇಕಾಗಿರೋದು ನೇಮು, ನಮ್ಮ ಬಿಸ್ನೆಸ್ ನೇಮ್ ಬೇಕಾಗಿರೋದು, ನಮ್ ಪ್ರಾಡಕ್ಟ್ಸ್ ನೇಮ್ ಬೇಕಾಗಿರೋದು. ನಿಮ್ಗೆ ಇಷ್ಟೊಂದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಮಾಧವಿ ಆಂಟಿ ಡಿ ಪಿ ಏನಿದೆ ಅಲ್ಲಿಗೆ ಬಂದ್ ತಗೊಳ್ಳಿ ಅಂತಾನೆ ಹೇಳ್ಬಿಡ್ತಿದ್ದೆ. ನೀವ್ ನಂಬಲ್ಲ, ಎಷ್ಟೊಂದ್ ಜನ ಬಂದ್ ಕೂಡ ತಗೊಂಡಿದ್ದಾರೆ, ಬಟ್ ಇಲ್ಲ ಓಕೆ ಪರವಾಗಿಲ್ಲ ನಾನ್ ನಂಬ್ತೀನಿ ಕಳಿಸ್ಕೊಡಿ
ಈ ತರಾನು ಹೇಳ್ತಿದ್ರು. ನನ್ಗೆ ಅಷ್ಟೊಂದೆಲ್ಲ ಏನು ಏನು ನೆಗೆಟಿವ್ ಕಮೆಂಟ್ಸ್ ಆಗ್ಲಿ, ಓಕೆ ನೀವೇನು ಆತರ ಎಲ್ಲ ಏನ್ ಬಂದಿಲ್ಲ, ಬಟ್ ಚೆನ್ನಾಗಿ ವರ್ಕ್ ಮಾಡಿದೀನಿ, ಇದುವರೆಗೂ ಚೆನ್ನಾಗಿ ವರ್ಕ್ ಆಗಿದೆ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಚಾಲೆಂಜಸ್ ಬರುತ್ತೆ. ಸೊ ಎಲ್ಲಿ ನಂಬಿಕೆ ವಿಷಯದಲ್ಲಿ, ಆ ನಂಬಿಕೆಗೆ ಏನ್ ಹೇಳ್ಬೇಕು ಅನ್ನೋದು ನೀವ್ ನೋಡಿದ್ರಿ. ಸೊ ಇಲ್ಲಾದ್ರೂ ತಗೊಳ್ಳಿ ಅಥವಾ DPL ಆದ್ರೂ ತಗೊಳ್ಳಿ ಅನ್ನೋ ಕಾನ್ಫಿಡೆನ್ಸ್ ಇಂದ ಅವರ ಒಂದು ಕಸ್ಟಮರ್ ಹತ್ರ ಬಿಲೀಫ್ ಅವನ್ನೆಸ್ ಆ ಕನೆಕ್ಟಿವಿಟಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವಾಗ್ಲೇ ಹೇಳ್ದಂಗೆ ಒಂದು ಮೊನಿಕಲ್ಲಿರೋ ಒಂದು ಹಠ, ಒಂದು ಛಲ, ಒಂದು ಪೇಸ್ಟ್ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ರು. ಸೊ ಅಂದ್ರೆ ಆ ಒಂದು ಗುಣ ಒಳ್ಳೇದಕ್ಕೆ ಹಾಕಿದ್ದಕ್ಕೆ ಅವರು ಗ್ರೋತ್ ಸಿಗಕ್ಕೆ ಶುರುವಾಯ್ತು ಅಂತ ಹೇಳ್ಬೋದು. ಸೊ ಎಲ್ರಿಗೂ ಸಹ ವೀಕ್ನೆಸ್ ಸ್ಟ್ರೆಂತ್ ಇರುತ್ತೆ. ಸೊ ವೀಕ್ನೆಸ್ ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಂತ ಬಂದ್ರು ಮೋನಿಕಾ. ಅದಕ್ಕೆ ಪ್ರತಿಯೊಂದರಲ್ಲೂ ಸಹ ಈ ಒಂದು ಚಾಲೆಂಜಸ್ ಎದುರಿಸೋದಾಗಿರ್ಬೋದು, ಸೊ ಗ್ರೋತ್ ಬೇಕಾಗಿರೋ ಕಾರ್ಯಗಳೆಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ಎಷ್ಟು ಟೀಮ್ ಸ್ಟ್ರೆಂತ್ ಇದೆ ನಿಮ್ಮಲ್ಲಿ? ಟೀಮ್ ಸ್ಟ್ರೆಂತ್ ನಾನು ಬಂದ್ಬಿಟ್ಟು ಟೋಟಲ್ ಆಗಿ ಹೇಳ್ತೀನಿ. YMCನ ನಾನು ನನ್ನ ಟೀಮೇ ಅನ್ಕೊಂಡಿರೋದು, ನನ್ ಒಂದ್ ಫ್ಯಾಮಿಲಿ ಅಂತಾನೆ ಟ್ರೀಟ್ ಮಾಡ್ತಿರೋದು. ಈ YMC ಟೀಮ್ ಬಿಟ್ಟು ನನ್ ಒಂದ್ ಚಿಕ್ಕದ್ ಒಂದ್ ಟೀಮ್ ಇದೆ. ಅದ್ರಲ್ಲಿ ನನ್ ಒಂದು ಪರ್ಸನಲ್ ಆಗಿ ಹೇಳ್ಬೇಕಂತ ಅಂದ್ರೆ, ನಾನು ರೆಕ್ರೂಟ್ ಮಾಡೋದೆ ಬರೀ ಹುಡ್ಗಿರ್ನ, ನನ್ನ ಟೀಮ್ ಅಲ್ಲಿ ಇರೋದ್ರೆ ಬರೀ ಹುಡ್ಗಿರು. ಅಂಡ್ ಕೆಲವ್ರನ್ನ ನಾನು ನೇಮ್ ಮಾಡ್ತೀನಿ ಕೂಡ, ರಕ್ಷಿತಾ, ಅಪೇಕ್ಷಾ, ನಂದಿನಿ, ಸುಷ್ಮಿತಾ, ಅನಿತಾ, ನೋಡಿ ದೀಪಾ, ಈ ತರ ವುಮೆನ್ ನನ್ನ ಹತ್ರ ಇರೋದು. ಅಂಡ್ ಇವ್ರ ಅಂಡರ್ ಎಲ್ಲ ಟೋಟಲ್ ಒನ್ ಟೀಮ್ ಮಾಡಿದ್ರೆ 75-80 ಪೀಪಲ್ ಇದಾರೆ. ಓ ನೈಸ್, ಸೂಪರ್ಬ್, ಎಕ್ಸಲೆಂಟ್. ಎಷ್ಟು ಜನ ಟ್ರೈನರ್ಸ್ ಇದಾರೆ, ಎಷ್ಟು ಜನ ಅವರು 1-to-1 ಮಾಡೋದು, ಅವ್ರ ಟೀಮ್ಗೆ ಅವರೇ ಹ್ಯಾಂಡ್ ಮಾಡೋ ತರ ಇದಾರೆ? ಆಲ್ಮೋಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಸುಷ್ಮಿತಾ ಅವ್ರನ್ನೇ ತಗೊಳ್ಳಿ, ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಸೊ ಈ ತರ ಸುಷ್ಮಿತಾ ತರ ಇಂಡಿಪೆಂಡೆಂಟ್ ಆಗಿರೋರು ಪೃಥ್ವಿ, ಪವಿತ್ರ, ಚಂದನ, ಈ ತರ ಸುಮಾರು ಜನ ಇದ್ದಾರೆ. ಓಕೆ, ಸೊ ಕೋರ್ ಲೀಡರ್ಸ್ ಎಲ್ಲ ಸಹ ಇದಾರೆ. ಸೊ ಮೇನ್ ಕೋರ್ ನೀವು, ನಿಮ್ ಕೆಳಗೆ ಕೋರ್ ಲೀಡರ್ಸ್ ಸಹ ರೆಡಿ ಮಾಡಿದ್ದೀರಾ. ಸೊ ರಿಯಲ್ ಪವರ್ ಆಫ್ ಮೋದಿ ಕೇರ್ ಲೀಡರ್ ಅಂದ್ರೆ ಇದು ಅಂತ ಹೇಳ್ಬೋದು. ಸೊ ಒಬ್ಬ ಲೀಡರ್, ಒಬ್ಬ ಟ್ರೈನರ್ ಆಗ್ಬೇಕು ಅಂದ್ರೆ ಮೋದಿ ಕೇರ್ ಅಲ್ಲಿ ನಾವೇನ್ ಮಾಡ್ತೀವೋ ನಮ್ ಡೌನ್ ಲೈನ್ಸ್ ಅದೇ ಮಾಡ್ಬೇಕು, ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಇವರು ಮೋನಿಕಾ. ಸೊ ಇದು ಪ್ಯಾಸಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಬರುತ್ತೆ ಅಂತ ಹೇಳ್ತೀವಲ್ಲ, ಪ್ಯಾಸಿವ್ ಇನ್ಕಮ್ ಗೆ ಮೇನ್ ಫೌಂಡೇಶನ್ ಇದು. ಸೊ ಅದನ್ನ ನೀನ್ ಮಾಡಿದ್ಯಾ ಮೋನಿಕಾ, ಹ್ಯಾಟ್ಸ್ ಆಫ್ ಯು, ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಯಾ, ಇವಾಗ ನೆಕ್ಸ್ಟ್ ಈ ವರ್ಷದಲ್ಲಿ ನೀನು ಎಷ್ಟು ಜನ ಲೀಡರ್ಸ್ ಅಂಡ್ ಟ್ರೈನರ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಂದು ನಾನು ಹುಟ್ಟಿರೋ ಮಂತ್ 7. ನಾನು ಆಲ್ರೆಡಿ ಇದನ್ನ ಓತ್ ತಗೊಂಡಿದ್ದೀನಿ ಕೂಡ. ನಾನು 10 ಡೈರೆಕ್ಟರ್ಸ್ ನ ತಂದಿರ್ತೀನಿ ಅಂಡ್ 7 ಲೀಡರ್ಸ್ ನ ತಂದಿರ್ತೀನಿ, ನೆಟ್ವರ್ಕರ್ಸ್ ನ ತಂದಿರ್ತೀನಿ ಅಂತ ನಾನು ಇಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ. ಎಸ್, ವೆರಿ ಗುಡ್. ಸೊ 10 ಡೈರೆಕ್ಟರ್ ಜಾಗದಲ್ಲಿ 10 ಮಿಲಿನಿಯರ್ಸ್, ಟೆನ್ ಮಿಲಿನಿಯರ್ಸ್ ಬರ್ಬೇಕು ಅಂದ್ರೆ, ಸೊ ಅಲ್ಲಿ 100 ಜನ ಟ್ರೈನರ್ಸ್ ಅಂಡ್ ಲೀಡರ್ಸ್ ನ ಕ್ರಿಯೇಟ್ ಮಾಡಿರ್ತೀಯಾ. ಸೊ ಫೋಕಸ್ ಮಾಡಿದ್ರೆ 100 ಜನ ರೆಡಿ ಆಗ್ತಾರೆ. ಸೊ ವಂಡರ್ಫುಲ್ ಸ್ಟ್ರಕ್ಚರ್, ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಗ್ಬೇಕಾರದು, ಅದು ನೀನ್ ಮಾಡ್ತಾ ಇದೀಯ ಮೋನಿಕಾ, ವಂಡರ್ಫುಲ್. ನಿನ್ನ ಮೆಂಟರ್ಸ್ ಎಷ್ಟು ಜನ ಇದಾರೆ ಮೇಲೆ? ನನ್ ಮೆಂಟರ್ಸ್ ತುಂಬಾ ಜನ ಇದಾರೆ, ಲಿಸ್ಟ್ ಬರ್ತಾ ಹೋಗುತ್ತೆ. ಅಂಡ್ ಕೆಲವರು ನನ್ನ ಟೀಮ್ ಇಲ್ಲದೆ ಬೇರೆ ಅಲ್ಲಿ ಕೂಡ ಇದಾರೆ. ಫಾರ್ ಎಕ್ಸಾಂಪಲ್, ನಾನು ನನ್ ಯಾವಾಗ್ಲೂ ನನ್ ಕೃತಜ್ಞತೆ ಆಗಿರ್ತೀನಿ ನನ್ನ ಮೆಂಟರ್ ಮಹಾಲಕ್ಷ್ಮಿ ಅವ್ರಿಗೆ. ಬಿಕಾಸ್ ಅವ್ರ ಕಾರಣಾಂತರದಿಂದ ಅವ್ರು ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಬಟ್ ಅವರು ನನ್ಗೆ ಕೊಟ್ಟಿರೋ ಅಂತ ಒಂದು ನಾಲೆಜ್ನೆಸ್ ನ ಮಾಡೋ ಒಂದು ಇದ್ ಬಂತು. ಅಂಡ್ ಅದ್ರಿಂದ ನಾನ್ ಯಾವಾಗ್ಲೂ, ನನ್ಗೆ ಕೆಲವೊಂದ್ಸತಿ ಅಕ್ಕನ್ನ ಕೂಡ ಕೇಳಿದೀನಿ, ಭವ್ಯ ಅಕ್ಕನ್ ಕೂಡ ಕೇಳಿದೀನಿ, ಯಾಕೆ ಅವ್ರು ಮಾಡಲ್ವಾ, ಅವ್ರು ಬಿಸ್ನೆಸ್ ಬರಲ್ವಾ, ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅವ್ರಿಗೂ ಕೂಡ ನಾನು ಹೇಳಿರ್ತೀನಿ. ಸೊ ಈ ತರ ನನ್ನ ಟಾಪ್ ಮೇನ್ ಪಿಲ್ಲರ್ಸ್ ಅಂತ ಅಂದ್ರೆ, ನಾನು ನನ್ನ ಡೌನ್ ಲೈನ್ ನನ್ನ ಟೀಮ್ಮೇಟ್ ಸುಷ್ಮಿತಾನ ಕೂಡ ನಾನು ಸೇರಿಸ್ತೀನಿ, ಭವ್ಯ ಅಕ್ಕ, ವಿಘ್ನೇಶ್ ಅಣ್ಣ, ಮಂಜುನಾಥ್ ಅವರು, ನನ್ನ ಫೇವ್ರೇಟ್, ನನ್ನ ಬೆಸ್ಟ್ ಟೀಮ್ಮೇಟ್ ಸುಷ್ಮಿತಾ, ರಕ್ಷಿತಾ ಆಗಿರ್ಬೋದು. ಅಂಡ್ ನನ್ಗೆ DP ಪಾಯಿಂಟ್ ಅಲ್ಲಿ ಹೆಲ್ಪ್ ಮಾಡಿರೋ ಅಂತ ಮಾಧವಿ ಆಂಟಿ ಮತ್ತೆ ಕುಶಾಲ್ ಅಣ್ಣ ಆಗಿರ್ಬೋದು. ಅಂಡ್ ಅಗೇನ್ ಸಂಧ್ಯಾ ಅಕ್ಕ, ಇವ್ರಿಗೆಲ್ಲ ನಾನು ತುಂಬಾ 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 ಕೃತಜ್ಞತೆ ಆಗಿರ್ತೀನಿ.
ಬಿಕಾಸ್ ಇವಾಗ ನೋಡಿ ನನ್ ಒಂದ್ ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ ನಾನು ಇಲ್ಲೇ ಹತ್ರ ಹೋಗಿ ತಗೊಂಡ್ ಬಂದಿರ್ಬೋದು. ಈ ತರ ಒಂದು ಇದೆ ಅಲ್ವಾ, ಖುಷಿ ಆಗುತ್ತೆ. ಸೊ ಯಾರೋ ಒಬ್ಬರಿದ್ದಾರೆ ಎತ್ಕೊಡ್ಬೇಕು ತಗೊಂಡ್ ಕೊಡ್ಬೇಕು ಇವರೆಲ್ಲ ಇದಾರೆ, ಐ ಆಮ್ ರಿಯಲಿ 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 ಹ್ಯಾಪಿ. ವೆರಿ ಗುಡ್ ಮೋನಿಕಾ, ಎಕ್ಸಲೆಂಟ್. ಖಂಡಿತ ನೀನ್ ಹೇಳ್ದಂಗೆ ನಮ್ಗೆ ಯಾರೆಲ್ಲ ಗ್ರೋತ್ ಆಗಕ್ಕೆ ಸಪೋರ್ಟ್ ಮಾಡ್ತಾರ ಅವರೆಲ್ಲ ಸಹ ಮೆಂಟರ್ಸೇ, ನಮ್ ಮೇಲೆ ಇರೋರೇ ಅಂತ ಅಲ್ಲ. ಸೊ ನೀನ್ ಹೇಳ್ದಂಗೆ ಡಿಪಿ ಹತ್ರ ಹೋಗ್ತೀವಿ, ಆ ಡಿಪಿ ಪರ್ಸನ್ ವೆರಿ ಇಂಪಾರ್ಟೆಂಟ್. ನಾವೆಷ್ಟೇ ನಮ್ಮ ಡೌನ್ ಲೈನ್ಸ್ ಗೇಸ್ಟ್ಗೆ ಅರ್ಥ ಮಾಡ್ತಾ ಎಲ್ಲಾ ರೆಡಿ ಮಾಡಿ 100% ರೆಡಿ ಮಾಡಿ ಅಲ್ಲತ್ರ ಕಳ್ಸಿರ್ತೀವಿ, ಅವ್ರೇನಾದ್ರು ಹಾ ಹಂಗೇನಿಲ್ಲ ಅಂತ ಒಂದ್ ವರ್ಡ್ ಅಲ್ಲಿ ಹಾಕ್ಬಿಟ್ರೆ ಹಿಂಗೆ ಒಂದು ಸ್ವೀಟ್ ಅಲ್ಲಿ ಒಂದ್ ಡ್ರಾಪ್ ವಿಷ ಹಾಕ್ದಂಗ ಆಗೋಗುತ್ತೆ. ಆದ್ರೆ ಮಾಧ್ವಿ ಕುಶಾಲ್ ವಂಡರ್ಫುಲ್ ಜಾಬ್ ಅಂತ ಹೇಳ್ಬೋದು. ಹ್ಯಾಟ್ಸ್ ಆಫ್ ಟು ಮಾಧ್ವಿ ಅಂಡ್ ಕುಶಾಲ್. ಡಿ ಪಿ ಓನರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೋದಿ ಕೇರ್ ಅಂತ ಹೇಳ್ತೀನಿ. ಅದನ್ನ ನೀವು ಮಾಡ್ತಾ ಇದ್ರ, ಇದು ಮೇನ್ ಸಪೋರ್ಟ್ ಬೇಕಾಗತ್ತೆ. ಸೊ ಅದನ್ನ ನೀವು ಮಾಡಿದ್ರೆ ಥ್ಯಾಂಕ್ ಯು ಮಾಧ್ವಿ ಅಂಡ್ ಕುಶಾಲ್. ಮತ್ತೆ ಸೊ ಮೆಂಟರ್ಸ್ ಯಾರು ಅಂತ ಕೇಳಿದ್ದೆ, ಯೂಶಲಿ ಅಪ್ಲೈನ್ಸ್ ಹೇಳ್ತಾರೆ, ಆದ್ರೆ ಎಷ್ಟು ಡೂಪ್ಲಿಕೇಶನ್ ಆಗಿದೆ ಅಂತಂದ್ರೆ ಮೇಲೆಯಿಂದ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಸುಷ್ಮಿತಾ ಬಗ್ಗೆನು ಹೇಳ್ತಾ ಇದಾರೆ ಅಂದ್ರೆ ಡೌನ್ ಲೈನ್, ಆದ್ರೆ ಅವ್ರ ಬಗ್ಗೆನು ಹೇಳ್ತಾ ಇದಾರೆ. ಮೋನಿಕಾ, ಕಲಿಯೋದಕ್ಕೆ ಎಲ್ಲಾದ್ರೂ ಕಲಿಬಹುದು. ಸೊ ಕಲಿಯೋದಕ್ಕೆ ನಮಗ್ ಬೇಕಾಗಿರೋ ವಿಷಯ ಹೇಳ್ಕೊಡೋದು ಹೇಳೋರು ಇಂಪಾರ್ಟೆಂಟ್. ಅದು ಹ್ಯುಮ್ಯಾನಿಟಿ, ದಿಸ್ ಇಸ್ ಹ್ಯುಮ್ಯಾನಿಟಿ. ಹ್ಯುಮ್ಯಾನಿಟಿಗೆ ಮೆಂಟರಿಂಗ್ ಬೇಕಾಗಿರೋದು, ಅದು ಮೋನಿಕಾ ನಿನಗ್ ಸಿಕ್ಕಿದೆ. ಸೊ ಯಾವಾಗ್ಲೇ ಆಗ್ಲಿ ಡಿಪೆಂಡೆಂಟ್ ಆಗಿರ್ತೀವಿ. ನೆಕ್ಸ್ಟ್ ಇಂಡಿಪೆಂಡೆಂಟ್, ಇಂಟರ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ಡಿಪೆಂಡೆಂಟ್ ಅಂದ್ರೆ ನಾವು ಯಾವಾಗ್ಲೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅವ್ರು ಕೊಡ್ಬೇಕು ಅವ್ರು ನಮ್ಗೆ ಮಾಡ್ಬೇಕು ಈ ತರ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಇಂಡಿಪೆಂಡೆಂಟ್. ಸೊ ಏನು ಅಂತಂದ್ರೆ ನಾನು ಒಬ್ಬರ ಹತ್ರ ಮಾಡಿಸ್ಕೊಳ್ಳಲ್ಲ, ನಾನ್ ಬೇಕಾದ್ರೆ ಇನ್ನೊಬ್ರಿಗೆ ಮಾಡ್ತೀನಿ. ಸೊ ಇದು ಇಂಡಿಪೆಂಡೆಂಟ್. ಇಂಟರ್ ಡಿಪೆಂಡೆಂಟ್ ಅಂತಂದ್ರೆ ನಾನು ಮಾಡ್ತಾ ಇರ್ಬೇಕು ಅವರು ಮಾಡ್ತಾ ಇರ್ಬೇಕು. ಸೊ ಈ ಎರಡೂ ಕಡೆ ಮಾಡಿದಾಗ ತುಂಬಾ ಲಾಂಗ್ ಟರ್ಮ್ ಜರ್ನಿ ನಡೆಯುತ್ತೆ, ಅದನ್ನ ಕ್ಯಾರಿ ಮಾಡಕ್ ಈಸಿ ಆಗತ್ತೆ ಎರಡೂ ಕಡೆ ನಡೆದಾಗ. ಸೊ ಇದು ಎಲ್ಲಾ ಕಡೆ ಇಂಪಾರ್ಟೆಂಟ್, ಲೈಫ್ ಅಲ್ಲಾದ್ರೂ ಅಷ್ಟೇ, ಬಿಸ್ನೆಸ್ ಅಲ್ಲಾದ್ರೂ ಸರಿ. ಸೊ ಆ ಯೂನಿಟಿ, ಆ ಟೀಮ್ ವರ್ಕ್ ಇಂಪಾರ್ಟೆಂಟ್. ಅದು ಸಹ ನಿಮ್ಗೆ ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ ಫಸ್ಟ್ ಅಲ್ಲಿ ಹೇಳ್ದಂಗೆ ಲಕ್ ಅಂತ ಹೇಳಿದೆ. ಸೊ ಲಕ್ ಅಂದ್ರೆ ಇದೆ, ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ನೀನ್ ಕ್ರಿಯೇಟ್ ಮಾಡ್ಕೊಂಡಿದೀಯಾ ಇದು ಡೌನ್ ಲೈನ್ ಹತ್ರ ಅಪ್ಲೈನ್ ಹತ್ರ? ಸೊ ಎರಡ್ರನ್ನು ಸಹ ಹ್ಯಾಂಡ್ ಮಾಡದೆ ಲೀಡರ್ಶಿಪ್. ಸೊ ಅದನ್ನ ನೀನ್ ಮಾಡ್ತಾ ಇದೀಯ, ಹ್ಯಾಟ್ಸ್ ಆಫ್ ಯು ಮೋನಿಕಾ. ಸೊ ಇಂಟರ್ಡಿಪೆಂಡೆಂಟ್ ಆಗಿ ಮಾಡ್ತಾ ಇದೀಯ. ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ, ಲೈಫ್ ಅಲ್ಲಿ ಅಪ್ಪ ಅಮ್ಮನ ಜೊತೆ ಸಹ ಅಷ್ಟೇ, ಗಂಡ ಹೆಂಡತಿ ಆದ್ರೂ ಸರಿ, ಫ್ರೆಂಡ್ಸ್ ಜೊತೆ ಆದ್ರೂ ಅಷ್ಟೇ, ಅಪ್ಲೈನ್ ಡೌನ್ ಲೈನ್ ಆದ್ರೂ ಸರಿ ಅಷ್ಟೇ. ಸೊ ಇದು ಎಲ್ಲಿರತ್ತೋ ಅಲ್ಲಿ ತುಂಬಾ ಲಾಂಗ್ ಟರ್ಮ್ ಜರ್ನಿ ನಡೆಯತ್ತೆ ಅಂತ ಹೇಳ್ಬೋದು. ಸೊ 100% ಎಲ್ಲಾ ಕಡೆ ಹಿಂಗ್ ನಡೀತಾ ಇರ್ಲಿ. ಆಲ್ ದಿ ಬೆಸ್ಟ್ ಮೋನಿಕಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಿಮ್ಗೆ ಫಾರಿನ್ ಟ್ರಿಪ್ ಫಂಡ್ ನೋಡಿದ ತಕ್ಷಣ, ಕೇಳಿದ ತಕ್ಷಣ ಏನ್ ಅನ್ಸುತ್ತೆ? ಸೊ ನಾನು ನನ್ ಕೆಲವೊಂದ್ಸತಿ ಕ್ವೆಶನ್ಸ್ ಕೇಳ್ತಾರಲ್ವಾ, ನೀನು ಇಂಡಿಯಾ ಬಿಟ್ಟು ಬೇರೆ ಎಲ್ಲಿ ಹುಟ್ಟಕ್ ಇಷ್ಟ ಪಡ್ತಿದ್ದೆ ಅಂತ ಕೇಳ್ತಾರೆ. ಸೊ ನಾನು ಯಾವಾಗ್ಲೂ ಈ ಒಂದು ಕ್ವೆಶನ್ ಆನ್ಸರ್ ಕೊಡ್ತಿದ್ದೆ, ಯು ಎಸ್ ಯಾಕೆ? ಸೊ ನನ್ನ ಒಂದು ಬರ್ತ್ಡೇ ಬಂದು July 4th ಬಂದಿರೋದು, ವೇರ್ US ಪೀಪಲ್ ವಿಲ್ ಸೆಲೆಬ್ರೇಟೆಡ್ ಇಟ್ ಆಸ್ 4th of July, ಅಂದ್ರೆ ಅವ್ರಿಗೆ ಇಂಡಿಪೆಂಡೆನ್ಸ್ ಡೇ. ಸೊ ನಾನು ಇದು ಒಂದು ತಲೆಯಲ್ಲಿ ಇಟ್ಕೊಂಡ್ ಬಿಟ್ಟಿದ್ದೀನಿ, ಇಂಡಿಯಾ ಇಲ್ಲ ಅಂದ್ರೆ ನಾನು US. ಸೊ ಫಾರಿನ್ ಟ್ರಿಪ್ ಅಂದಿದ ತಕ್ಷಣ ಫಾರಿನ್ ಅಲ್ಲಿ US ಸೇರ್ಕೊಳ್ಳುತ್ತೆ ತಾನೇ. ಓಕೆ, ಒಂದಿನ ಹೋಗೇ ಹೋಗ್ತೀನಿ, ಎಸ್ ಮಾಡ್ತೀನಿ ಅಂತ ಅನ್ಕೊಂಡು ಟ್ರಾವೆಲ್ ಫಂಡ್ ಕ್ವಾಲಿಫೈ ಆಗ್ತಾ ಇದ್ದೀನಿ ನಾನು. ಸೊ ಇಟ್ಸ್ ಲೈಕ್ ಎಲ್ಲ ಸಿಂಪಲ್ ಆಗಿ ಸಿಗ್ತಿದೆ ಎಲ್ಲ. ಏನೋ ಇವಾಗ ಹೇಳ್ತಾರಲ್ವಾ, ಈ ಬ್ರಹ್ಮಾಂಡ ನಿಮ್ಗೆ ಅದು ಬೇಕು ಅಂತ ಸ್ಟ್ಯಾಂಡ್ ತಗೊಂಡಾದ್ಮೇಲೆ ಅದು ಯಾವ ರೀತಿಯಲ್ಲಾದ್ರೂ ನಿಮ್ಗೆ ಸಿಗುತ್ತೆ. ಸೊ ನನ್ಗೆ ಎಲ್ಲಾ ಸಿಗ್ತಿದೆ, ನನ್ಗೆ ಖುಷಿ ಇದೆ ಅದಕ್ಕೆ. ವೆರಿ ಗುಡ್, ಖಂಡಿತ. ಸೊ ಎಷ್ಟೊಂದ್ ಜನ ನಾವು ಪಕ್ಕದಲ್ಲಿರೋ ತಿರುಪತಿ ನಂಜನಗುಡಿ ಹೋಗಕ್ಕಾಗಿರಲ್ಲ, ಅಥವಾ ಲೆಕ್ಕ ಮಾಡ್ದಾಗ ಹೋಗಿರ್ತೀವಿ. ಆದ್ರೆ ಫಾರಿನ್ ಟ್ರಿಪ್ ಅನ್ನೋದು ಜಸ್ಟ್ ಒಂದ್ ಮೆಸೇಜ್ ಬಂದ್ರೆ ಸಾಕು, ಕ್ವಾಲಿಫೈ ಆಗಿದೆ ಅಂತ ಅಪ್ಲೈನ್ ಇಂದ ಒಂದು ಫೋನ್ ಬಂದ್ರೆ ಸಾಕು, ಅಷ್ಟು ಖುಷಿ ಆಗತ್ತೆ. ಆ ಖುಷಿನೇ ನೆಕ್ಸ್ಟ್ ಲೈಫ್ ಟೈಮ್ ಫಾರಿನ್ ಟ್ರಿಪ್ ಗೆ ನಾವು ಹೋಗೋದಲ್ದೆ ನಮ್ ಟೀಮ್ನು ಫ್ಯಾಮಿಲಿನು ಸಹ ಕರ್ಕೊಂಡು ಹೋಗ್ಬೋದು ಅಂತ ಒಂದು ಫಾರಿನ್ ಟ್ರಿಪ್ ಫಂಡ್ ಗೆ ಕ್ವಾಲಿಫೈ ಆಗಿದ್ಯಾ. ಎಕ್ಸಲೆಂಟ್ ಮೋನಿಕಾ, ಸೊ ಸೂಪರ್ಬ್, ಎಕ್ಸಲೆಂಟ್. ಈ ತರ ನೀನು ಸಹ ಕ್ರಿಯೇಟ್ ಮಾಡಿದ್ಯಾ, ಅದು ವಂಡರ್ಫುಲ್. ಯಾವಾಗ್ಲೂ ಸಹ ನಾನ್ ಇಂಪಾರ್ಟೆಂಟ್. ಸೊ ನೀನ್ ಅವಾಗ್ಲೇ ಹೇಳ್ದಂಗೆ ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾನ್ ಖುಷಿ ಆಗಿದ್ರೆ ಅಲ್ವಾ ನಾನ್ ಇನ್ನೊಬ್ರು ಕೊಡಕ್ ಆಗೋದು. ಸೊ ನನಗ್ ಬೇಕಾದ್ರೆ ನಾನ್ ತಗೊಂಡ್ರೆ ಅಲ್ವಾ,
ನನ್ ತುಂಬಾ ಇದ್ರೆ ನಾನು ಬೇರೆಯವ್ರಿಗೆ ಕೊಡ್ತೀನಿ, ಅದನ್ನ ನೀನ್ ಮಾಡ್ತಾ ಇದ್ದೀನಿ, ಇನ್ನೂ ಖುಷಿ ಆಗಿದ್ದು. ಸೊ ಜೀವಿಸ್ತಾ ಇದೀಯ ಅಂತ, ಲೈಫ್ ಅಲ್ಲಿ ಬದುಕಿದೀವಿ ಅಂತ. ಎಷ್ಟೊಂದ್ ಜನ ಸೊ ಜೀವನನೇ ಮಾಡ್ತಾ ಇರಲ್ಲ, ಜೀವಿಸ್ತಾ ಇಲ್ಲ ಅಂತಂದ್ರೆ ಸೊ ಹತ್ಕೊಂಡು ಬೇಜಾರ್ ಮಾಡ್ಕೊಂಡು ಕೊರ್ಕೊಂಡು ಇರ್ತಾರೆ. ಆದ್ರೆ ಇವರ ಎಂಜಾಯಿಂಗ್ ನಿನ್ ಫೇಸ್ ಅಲ್ಲೇ ಗೊತ್ತಾಗ್ತಾ ಇದೆ, ನಿನ್ನ ಖುಷಿ ಉತ್ಸಾಹ ಎನರ್ಜಿ ಎಲ್ಲ. ಸೊ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅದೇ ಜೋಶ್ ಅಲ್ಲಿ ಇದೆಯಾ. ಸೊ ಉತ್ಸಾಹ ಎಲ್ಲಿರುತ್ತೋ ಅಲ್ಲೇ ಮಹಾಲಕ್ಷ್ಮಿ ಅನುಗ್ರಹ ಆಗೋದು. ಸೊ ನಿನ್ನ ಉತ್ಸಾಹದಲ್ಲೇ ನೀನ್ ಹೇಳ್ದಂಗೆ ಅಲ್ಲೂ ಮಹಾಲಕ್ಷ್ಮಿ ಅಮ್ಮ, ಇಲ್ಲೂ ಮಹಾಲಕ್ಷ್ಮಿ ಅಪ್ಪನೇನು. ಸೊ ನೀನು ಸಹ ಹಾಗೆ ತರ ಇದೆಯಾ. ಸೊ ಯಾವಾಗ್ಲೂ ಸಹ ಮಹಾಲಕ್ಷ್ಮಿ ಮತ್ತೆ ಜ್ಯೇಷ್ಠ ಲಕ್ಷ್ಮಿ ಅಂತ ಹೇಳ್ತೀನಿ. ಮಹಾಲಕ್ಷ್ಮಿ ಅಂದ್ರೆ ನಮ್ಗೆ ಬೇಕಾಗಿರೋದೆಲ್ಲ ಅನುಗ್ರಹ ಆಗ್ತಾ ಇರತ್ತೆ. ಸೊ ಎಲ್ಲಿ ನಿದ್ದೆ, ಸೋಂಬೇರಿತನ, ಅಸೂಯೆ ಇಂಥದೆಲ್ಲ ಇರುತ್ತೋ ಜ್ಯೇಷ್ಠ ಲಕ್ಷ್ಮಿನ ಅವಾಗೆ ಮಾಡ್ದಂಗೆ ನಾವೇ ಮಾಡಿರೋದು, ಅದನ್ನಾಗ್ಲಿ ಇದನ್ನಾಗ್ಲಿ. ಸೊ ನೀನು ಅವಾಗಿಂದ ನೋಡ್ತಾ ಇದೀನಿ ಯಾವಾಗ್ಲೂ ಖುಷಿಯಾಗಿದ್ದೀರಾ, ಎನರ್ಜೆಟಿಕ್ ಆಗಿದೆಯಾ. ಸೊ ಇದೇ ಎನರ್ಜಿ ಅಲ್ಲಿ ಲೈಫ್ ಟೈಮ್ ನೀನು ಇರು, ನಿನ್ನ ಟೀಮು ಇರು. ಸೊ ಎಲ್ಲಿದ್ರು ನೀನು ಖುಷಿಯಾಗಿದ್ದು, ಎಲ್ಲಾ ಕಡೆ ಖುಷಿನ ಕ್ರಿಯೇಟ್ ಮಾಡ್ತಾ ಇರೋ ವಂಡರ್ಫುಲ್ ಮೋನಿಕಾ. ಸೊ ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್ ಸೆಮಿನಾರ್ ಇದೇ ತರ ನೀನು ಜಿಬಿಡಿ ಆಗಿ ಈ ತರ ಹೇಳ್ಕೊಂಡಿರ್ಬೇಕು ಅಂತ ನನ್ಗೆ. ಯಾ ಸೊ ಎಲ್ಲಾ ಫಂಡ್ಸ್ ಏನಿದೆ, ಕಾರ್ ಫಂಡ್, ಹೋಮ್ ಫಂಡ್, ಟ್ರಾವೆಲ್ ಫಂಡ್, ಮತ್ತೆ ಪ್ರತಿಯೊಂದು ಸಹ ಅಟೂಟ್ ಬಂಧನ್ ಬೋನಸ್ ಫಂಡ್ ಅದೆಲ್ಲ ಸಹ ತಗೊಂಡು ನೀನ್ ಕೂತಿದ್ಯಾ, ಆದಷ್ಟು ಬೇಗ ಬರ್ಕೊಂಡ್ ಬಿಡಿ. ಇವತ್ತು ನಿಮ್ಗೆ ಯಾವತ್ ಬೇಕು ಅಂತ ಇದೇ ಉತ್ಸಾಹ ಇದೇ ಎನರ್ಜಿಯಲ್ಲಿ ಅದ್ ನಿಮ್ಗೆ ಸಿಕ್ಕಿರತ್ತೆ. ನೆಕ್ಸ್ಟ್ ಸೆಷನ್ ಬರೋಷ್ಟೊಳಗೆ ಇವಾಗ ಹೇಳಿರೋ ಲೆಕ್ಕ ಮಾಡಿ ಹೇಳಿದೆ, ಟ್ರೈನರ್ಸ್ ಅಂಡ್ ಲೀಡರ್ಸ್. ನೆಕ್ಸ್ಟ್ ನೀನ್ ಲೆಕ್ಕ ಇಲ್ದಿರೋಷ್ಟು ಟ್ರೈನರ್ಸ್ ಅಂಡ್ ಲೀಡರ್ಸ್ ನ ನೀನ್ ರೆಡಿ ಮಾಡಿರ್ತೀಯಾ. ಸೊ ಅಷ್ಟು ಎನರ್ಜಿ ನಿನ್ನ ಹತ್ರ ಇದೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. And I am very happy. So, ಅಪ್ಲೈನ್ ಇಲ್ಲದೆ ಇದ್ರು ಸಹ ನಾನ್ ಮಾಡ್ಬೇಕು ಅನ್ನೋ ನಂಬಿಕೆ ಇದ್ರೆ ಖಂಡಿತ. ಸೊ ಇಲ್ಲಿ ಮೋದಿಗೆರಲ್ಲಿ ನಾವು ಶುರುವಾತಲ್ಲಿ ಹೇಳ್ತೀವಿ, ಅಪ್ಲೈನ್ ಅಪ್ಲೈನ್ ಅಪ್ಲೈನ್, ಇಷ್ಟೊಂದು ಜನ ಇರ್ತಾರೆ, ಸಪೋರ್ಟಿಂಗ್ ಸಿಸ್ಟಮ್ ಇರತ್ತೆ ಅಂತ. ಮೋನಿಕಾನೇ ಒಂದು ಒಳ್ಳೆ ಎಕ್ಸಾಂಪಲ್. ಸ್ಪಾನ್ಸರಿಂಗ್ ಅಪ್ಲೈನ್ ಇದ್ರು, ಆದ್ರೆ ಮತ್ತೆ ಅವರು ಸಮ್ ರೀಸನ್ ಹೋದ್ರು ಮತ್ತೆ ಬರ್ತಾರೆ, ಯೋಚನೆ ಮಾಡಂಗಿಲ್ಲ. ಮೋನಿಕಾ ರಿಸಲ್ಟ್ ನೋಡಿದ್ರೆ ಬರ್ತಾರೆ. ಸೊ ಯಾವಾಗ ಮೋನಿಕಾ ಮಿಲಿನಿಯರ್ ಆಗ್ಬಿಡ್ತಾರೆ ಇನ್ ಫ್ಯೂ ಮಂತ್ಸ್ ಅಲ್ಲಿ, ಅವಾಗ ಖಂಡಿತ ಎಲ್ರು ಬರ್ತಾರೆ. ಯಾಕಂದ್ರೆ ಎಲ್ರಿಗೂ ಬೇಕಾಗಿರೋ ಅವಕಾಶ. ಸೊ ಅವ್ರ ಹತ್ರ ಇನ್ ಮಂಚ್ ಓವರ್ ಆಗಿರ್ಬೋದು, ಅವ್ರು ಕನೆಕ್ಟ್ ಆದ್ರು, ಅವ್ರ ಹತ್ರ ಏನೆಲ್ಲ ವಿದ್ಯೆ ಇದೋ ಅದು ತಗೊಂಡ್ರು, ಅದು ಸಹ ಆದ್ಮೇಲೆ ವಿಘ್ನೇಶ್ ಕನೆಕ್ಟ್ ಆದ್ರು, ಆ ವಿದ್ಯೆನು ತಗೊಂಡಿದ್ದಕ್ಕೆ ನೆಕ್ಸ್ಟ್ ಭವ್ಯ ಕನೆಕ್ಟ್ ಆದ್ರು, ಅದೇ ತರ ವಿದ್ಯೆ ತಗೊಂಡು ಎಲ್ಲ ರೆಡಿ ಆಗಿದ್ದಕ್ಕೆ, ಒಂದು ಅಚೀವ್ಮೆಂಟ್ ಮಾಡಿರೋದಕ್ಕೆ. ಸೊ ಮೆಂಟ್ರಿಂಗು ಲೈಫ್ ಗೆಲ್ಲ ಬೇಕಾಗಿರೋದು ಮಂಚ್ನ ಹೇಳ್ಕೊಟ್ರು ಅದೇ ತರ. ಸೊ ಇದೆಲ್ಲ ಅಚೀವ್ಮೆಂಟ್ ಆದ್ಮೇಲೆ ವಿಶಸ್ ಗೆ ಬ್ಲೆಸ್ಸಿಂಗ್ ಗೆ ವೀಕೆಂಡ್ ವಿತ್ ಸಾರಿಕಾ ಬಂದೇ ಬಿಟ್ರು ಮೋನಿಕಾ ಅಂತ ಹೇಳ್ತೀನಿ. ಸೊ ವೆರಿ ಹ್ಯಾಪಿ ಮೋನಿಕಾ. ಸೊ ಯು ಪ್ರೂವ್ ಇಟ್ ಅಂಡ್ ಯು ಡಿಸರ್ವ್ ಇಟ್. ವೆರಿ ಗುಡ್ ಮೋನಿಕಾ, ಥ್ಯಾಂಕ್ ಯು ಸೋ ಮಚ್. ಕೂತ್ರೆ ಕೂತ್ರೆ ನಿಂತ್ರೆ ಥ್ಯಾಂಕ್ ಯು. ನಮ್ ಗ್ರೂಪ್ ಅಲ್ಲಿ ಎಲ್ರಿಗೂ ಸಹ ಆತರ ಮಂತ್ರ ತರ ಬಂದ್ಬಿಟ್ಟಿದೆ ಅಂತ, ನಿನ್ನವ್ರಿಗೂ ಸಹ ಡೆಪ್ತ್ ಇಷ್ಟು ಡೆಪ್ತ್ ಹೋಗಿದೆ ಅಂತ ಕಾಣ್ತಾ ಇದೆ. ಖಂಡಿತ ಆದಷ್ಟು ಬೇಗ ನಾವು ಒಂದು ಪ್ರೋಗ್ರಾಮ್, ಒಂದು ಸೆಲೆಬ್ರೇಷನ್ ಮಾಡೋಣ. ಸೊ ಸೆಕ್ಸ್ ಸೆಮಿನಾರ್ ವಿಕ್ ತಾರಿಕಾ ಬಂದಿರೋ ಒಂದು ಟ್ರೀಟ್ ಮಾಡೋಣ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇವತ್ತಿನ ಪ್ರೋಗ್ರಾಮ್ ನೋಡಿದ್ರೆಲ್ಲ ವೀಕ್ಷಕರ ಹೇಗಿತ್ತು ಮೋನಿಕಾ ಒಂದು ಸ್ಪೆಷಲ್ ಸಕ್ಸಸ್ ಸೆಮಿನಾರ್ ಜರ್ನಿ. ಸೊ ಇವಾಗ ನೋಡೋಣ ವೀಕ್ಷಕರ ಹೇಗ್ ತಗೊಂಡಿದ್ದಾರೆ, ಮತ್ತೆ ಅಪ್ಲೈನ್ಸ್ ಮೆಂಟಲ್ಸ್ ಏನ್ ಅನ್ಸ್ತಾ ಇದೆ ಅಂತ ಅವ್ರ ಖುಷಿನ ಕೇಳೋಣ. ಸೊ ಮೋನಿಕಾ ಸಕ್ಸಸ್ ಜರ್ನಿನ ತಿಳ್ಕೊಂಡಿದ್ದಕ್ಕೆ